ಪ್ರಿಯ ಶ್ರೋತೃ ಬಾಂಧವರೇ, ಮೊದಲಿಗೆ ಎಸ್ ಮೂರ್ತಿ ನಮಸ್ಕಾರ. ಆತ್ಮೀಯರೇ, ನನ್ನ ಧ್ವನಿಯನ್ನು ಕೇಳಿ ಬಹಳ ವರ್ಷಗಳೇ ಆಯಿತು ಎನಿಸಿರಬೇಕಲ್ಲವೇ? ಇನ್ನು ನೀವು ಹಾಗನ್ನುವಂತಿಲ್ಲ. ಈಗ ನಿಮ್ಮ ಮನೆ ಟೇಪ್ ರೆಕಾರ್ಡ್ನಲ್ಲೇ ಕೂತು ಮಾತನಾಡುತ್ತಿದ್ದೇನೆ. ಈಗ ಇಲ್ಲಿಂದ ಒಂದು ಮಾತು. 30 ಕ್ಕೂ ಹೆಚ್ಚು ವಸಂತಗಳನ್ನು ಕಂಡ, ಕನ್ನಡ ರಂಗಭೂಮಿಯ ಪ್ರಯೋಗಗಳಲ್ಲಿ ವೈವಿಧ್ಯ ತುಂಬಿ ಇತಿಹಾಸ ನಿರ್ಮಿಸಿದ ಚಿತ್ರ ಈಗ ಬೀದಿ ನಾಟಕಗಳ ಮೂಲಕ ಮತ್ತೊಂದು ಮಜಲನ್ನು ತಲುಪಿದೆ. ಜನತೆಯನ್ನು ಸಮೀಪಿಸುವ ತುಡಿತವಿದೆ. ಈಗ ಅಂಥ ಇನ್ನೊಂದು ಪ್ರಯತ್ನ ವೆಂಕಣ್ಣನ ಸಾಹಸಗಳ ಸರಮಾಲೆ ಕ್ಯಾಸೆಟ್ ಪ್ರಪಂಚ ಇಂದಿನಿಂದ ಚಿತ್ರ ಒಳಗಕ್ಕೆ. ನೀವು ಬಹುವಾಗಿ ಒಪ್ಪಿದ ಮೆಚ್ಚಿದ ವೆಂಕಣ್ಣ ಈಗ ನಿಮ್ಮನ್ನು ತಲುಪುತ್ತಿರುವ ಈ ಚಿತ್ರ ಮೂಲಕವೇ. ಮಿಸ್ಟರ್ ವೆಂಕಣ್ಣನೊಂದಿಗೆ ಈ ಬಾರಿ ಮಿಸ್ಟರ್ ವೆಂಕಣ್ಣನಾಗಿ ಬಂದಿರುವವರು ವೃತ್ತಿ ರಂಗಭೂಮಿಯ ಹಾಗೂ ಶತಚಿತ್ರಗಳ ನಟ ಮುಸುರಿ ಕೃಷ್ಣಮೂರ್ತಿ. ಸ್ವಾಮಿ, ಡೂಪ್ಲಿಕೇಟ್ ಎಷ್ಟಿದ್ದರೂ ಡೂಪ್ಲಿಕೇಟೆ, ದಯಮಾಡಿ ಒರಿಜಿನಲ್ ಟೇಪನ್ನು ಕೊಳ್ಳುವುದರ ಮೂಲಕ ಕಲಾಕಾರರಿಗೆ ನಿಜವಾಗಿ ನೀವು ಸಹಾಯ ಮಾಡಬಹುದು ಎನ್ನುವುದು ಚಿತ್ರ ಬಳಗದ ಆಶಯ ಕೂಡ. ಕೇಳಿ, ಈಗ ವೆಂಕಣ್ಣನ ಸಾಹಸ ಮಾಲಿಕೆಯಲ್ಲಿ ಈ ಬಾರಿ ಯಂಕ ಮಂಕ ಯಂಕ ಮಂಕ. ಹಾ ಏನಪ್ಪ, ಮೊನ್ನೆ ಬಿಡ್ತಲ್ಲ ಪೋಸ್ಟಲ್ಲಿ ಕಾಗದ, ಯಾರು ಬರೆದಿದ್ದಾರೋ ಏನು ಕಥೆಯೋ. ಓ, ಅಕ್ಷರ ನೋಡಿದ್ರೆ ಹೇಳ್ಬಿಡ್ಬೋದು. ಹಾ, ನಮ್ಮ ಮಂಕಣ್ಣನ ಕಾಗದ ಏನಂತಾನೆ, ಅರಿ ರತ್ನನಿಗೆ ಹೇಳಬೇಕು, ಮನೆಯಲ್ಲಿ ಸಿದ್ಧತೆ ಮಾಡಬೇಕು. ಲೇ ರತ್ನ, ರತ್ನ, ರತ್ನಿ, ರತ್ನಿ, ವಿಷಯ ಏನು ಅಂತಂದ್ರೆ, ಅಲ್ಲ ನಾನು ನಿನ್ನ ಯಾತಕ್ಕೆ ಕರೆದೆ ಅಂತಂದ್ರೆ, ನನ್ನ ಫ್ರೆಂಡು ಮಂಕಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಗದ ಬರ್ತಿದ್ದಾನೆ ಕಣೆ. ಸರಿ ಸರಿ, ಮನೆ ಮುಂದೆ ರಂಗೋಲಿ ಹಾಕಿ ಬಾಡಿ ಬಾಳೆಕಂತ ಕಟ್ಟಿ 4000 ನಾರಾಯಣಪ್ಪರಿಗೆ ಹೇಳಿ ಬ್ಯಾಂಡು ಭಜಂತ್ರಿ ಏರ್ಪಾಡು ಮಾಡಿ ಊರು ಮುಖ್ಯಸ್ಥರೆಲ್ಲ ಬಾಗಿಲಲ್ಲಿ ಕೈ ಕಟ್ಕೊಂಡು ನಿಂತಿರ್ಬೇಕು ತಾನೇ ಸ್ವಾಗತಕ್ಕೆ ನಿಮ್ಮ ಸ್ನೇಹಿತ ಮಂಕಣ್ಣ ಬರೋ ಹೊತ್ತಿಗೆ. ರತ್ನಿಯೇ ನನಗಂದ ಅದೇನು ಬಾಯಿ, ನಿಂದು ಬಂಬಾಯಿ, ಅದೇನು ಬಿಡ್ತೀಯ ಬಾಯಿ ಅಬ್ಬ. ಆ ಕೃಷ್ಣ ಪರಮಾತ್ಮ ಯಶೋಧನಿಗೆ ವಿಶ್ವರೂಪ ದರ್ಶನಕ್ಕೆ ಅಂತ ಬಾಯಿ ಬಿಟ್ಟಾಗಲೂ ಕೂಡ ಇಷ್ಟು ದೊಡ್ಡದಾಗ ಅಂತ ಬಾಯಿ ಬಿಟ್ಟಿರಲ್ಲ ಅಂತ ಕಾಣ. ಮುಂಚೆ ನೀ ಬಾಯಿ ಮುಚ್ಚಿರಿ, ನೀ ಬಾಯಿ ಬಿಟ್ರೆ ಶ್ರೀರಂಗಪಟ್ಟಣದ ಕೋಟೆ ಕೊತ್ತಲೆಗಳು ನೋಡಿದಾಗುತ್ತೆ. ಅದೇನಾದ್ರೂ ಹುಲಿ ಕರಡಿ ಕಣ್ಣಿಗೆ ಬಿದ್ರೆ ಗುಹೆ ಇರ್ಬೇಕು ಅಂತ ನುಗ್ಗಿದ್ರು ನುಗ್ಗದೇವು. ರತ್ನೇ, ಸಂವಾದ ಬೆಳಿಬೇಕಾದ್ರೆ ಮಾತು ಒಂದ್ಬಿಟ್ಟಿಕ್ಕೆ ಆಗ್ಬಾರ್ದು ಕಣೆ. ಮುಂಚೆ ವಿಷಯ ಏನು ಅಂತ ತಿಳ್ಕೊ. ಈ ಎಂಕಣ್ಣ ಹಜಾಮತ್ ಮಾಡ್ಸ ಕಾಮಂಕಣ್ಣ ಬರ್ತಾನೆ. ರತ್ನೇ, ನೀನು ಈ ತರ ಸಿದ್ಧಾಂತಕ್ಕೆ ಬಂದ್ಬಿಟ್ಟು ನಾನು ಏನು ಉತ್ತರ ಹೇಳಿ ನಿನಗೆ? ನಾನು ಎಂಕಣ್ಣ ಅದಿಷ್ಟು ಎಂಕಣ್ಣ ಮಿಸ್ಟರ್ ಮಂಕಣ್ಣ ಕನೈ ಎಂಕ ಮಂಕನ ಜೋಡಿ ಅಂತಂದ್ರೆ ಪಾರ್ವತಿ ಪರಮೇಶ್ವರ ಹಾಗೆ ಅಪೂರ್ವ ಜೋಡಿಯನ್ನೇ ಅಲ್ವೇ? ಇದು ಇದು ಯಾವ ತರ ಹೇಳಿ ನಿನಗೆ? ಒಂದು ಜೀವ, ಎರಡು ದೇಹ. ಓಹೋ, ಹಿಂದೆ ಗಂಗೆ ಗೌರಿ ಅಂತ ಯಾರೋ ಇದ್ರಂತಲ್ಲ ಹಾಗ? ಓಹೋ, ಅವರಿಬ್ರು ಅಂಟ್ಕೊಂಡಿದ್ರು, ನಾವು ಅಂಟ್ಕೊಂಡಿಲ್ಲ. ಆದ್ರೂ ಒಬ್ಬರೇ ಅಂತ ಲೆಕ್ಕ. ನಿನಗೆ ಹಾಗೆ ಹೇಳಿ, ನಿನಗೆ ಅರ್ಥವಾಗುವ ಭಾಷೆ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಾವೆ. ಆಯ್ತು ಹೇಳಿ, ಏನಾಗ್ಬೇಕೀಗ? ಏನಿಲ್ಲ ರತ್ನೆ, ಮನೆ ಒಳಗಿದೆಯಲ್ಲ ರತ್ನ ಕಂಬಳಿ, ಅದನ್ನ ತಂದ ಆಸು. ಏನೊಳ್ಳೆ ಮಹಾರಾಜನ್ ಮೊಮ್ಮಗ ಹೇಳ್ದಾಗೆ ಹೇಳ್ತಿರಲ್ಲ, ಎಲ್ಲಿದೆ ರೀ ನಮ್ಮನೆ ರತ್ನ ಕಂಬಳಿ? ರತ್ನೆ, ರತ್ನೆ, ನಿಂಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ಲ ನೋಡು. ಮದುವೆಯಲ್ಲಿ ನಿಮ್ಮಪ್ಪ ಕೊಟ್ಟಿದ್ದಲ್ಲೇ ಕಂಬಳಿ, ಅದು ಹರಿದು ಜೂರಾಗಿಲ್ವೆ, ಅದನ್ನೇ ನಾನು ರತ್ನನ ಕಂಬಳಿ ಆದ್ದರಿಂದ ರತ್ನ ಕಂಬಳಿ ಅಂದಿತ್ತು ಹಾಸೆ ಅದನ್ನೇ ತಂದು. ಅಯ್ಯೋ, ಏನ್ ಅನ್ಕೊಂತಾರೋ ನಿಮ್ ಸ್ನೇಹಿತರು. ರತ್ನೆ, ನಿನಗೆ ನನ್ನ ಸ್ನೇಹಿತನ ಸ್ವಭಾವ ಗೊತ್ತಿಲ್ಲ, ಅದಕ್ಕೋಸ್ಕರ ಹೀಗೆ ಮಾತಾಡ್ತಾ ಇದ್ದಿ. ನೀನು ಅವನ್ ನೋಡಿಲ್ಲ, ಅವನ್ ನಿನ್ ನೋಡಿಲ್ಲ, ಮೊದಲು ಸರ್ತಿ ಬರ್ತಾ ಇದ್ದಾನೆ, ತಿಳ್ಕೊಳ್ಳಿ ಅವನ ವಿಷಯ, ಬಯೋಡಾಟಾ ಕೊಡ್ತೀನಿ ಅವನ್ನ. ಅವನು ಕಲಾ ರಸಿಕ ಕಣೆ, ಹಾಡಬಲ್ಲ, ಅಭಿನಯಿಸಬಲ್ಲ, ಕುಣಿಬಲ್ಲ, ಅಶೋಕ ಹೋಟ್ಲಲ್ಲೂ ಇರಬಲ್ಲ, ಅಶೋಕ ವನದಲ್ಲೂ ಇರಬಲ್ಲ, ಮಂಚದ ಮೇಲೂ ಮಲಗಬಲ್ಲ, ಮಂದಳಿಗೆ ಮೇಲೂ ಮಲಗಬಲ್ಲ. ಅವನ ಸ್ವಭಾವ ರತ್ನಿ ಒಂಥರ ಹೇಳೋದು ಒಂಥರ ವಿಚಿತ್ರ. ಅದರಿಂದ ಎಲ್ಲಿ ಕೆಲ್ಸಕ್ಕೆ ಸೇರಿದ್ರು 3 ತಿಂಗಳ ಮೇಲೆ ಅವನು ಇರ್ತಾನೆ ಇರಲಿಲ್ಲ. ಅದೇನು ಹಾಗೆ ಅದೇನು ಹಾಗೆ ಅಂದ್ರೆ ನಾ ಏನು ಹೇಳಿ, ಅದು ಅವನ ಸ್ವಭಾವ ಕಣೆ, ತುಂಬ ಮುಗ್ಧ ಒಂದು ರೀತಿಯಲ್ಲಿ. ಯಾರೋ ಹೇಳಿದ್ರು, ಅಯ್ಯ ನೀನು ಹೀಗಿರೋದು ಪ್ರಯೋಜನವಿಲ್ಲ, ನೀನು ಈ ಒಣಮೆಣಸಿನಕಾಯಿ ಇದ್ದಾಗಿದೆಯಾ ಹಾಳಾದವನೇ, ನೀನು ದೊಡಮೆಣಸಿನಕಾಯಿ ಆದಾಗ ಆಗಬೇಕು ಅಂತ ಅನ್ನೋದಾದ್ರೆ ತಿನ್ನಬೇಕು 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 ಅಂದು. ಅದರಿಂದ ಯೋಚನೆ ಮಾಡ್ದ, ಮನೆಯಲ್ಲಿ ಅನ್ನ ತಿನ್ನೋನು, ಆಫೀಸಲ್ಲಿ ಲಂಚ ತಿನ್ನೋನು. ಲಂಚ ತಿನ್ನೋದು ತಪ್ಪಲ್ವೇನ್ರಿ? ಅಯ್ಯ ತಪ್ಪರೇ, ಕೊಡೋರು ಇರೋ ಹೊತ್ತಿಗೆ ಅಲ್ವಾ ಲಾವ್ ಲಾವ್ ಅಂತ ಕೈ ಚಾಚೋರು ಇರೋದು, ಕಂಬ ಕಂಬಗಳು ಲಾವ್ ಲಾವ್ ಅಂತ ಯಾಕೆ ಅನ್ನೋದು? ಯಾವನ ಕೊಡ್ತಾನೆ ಅಂತ ಗೊತ್ತು, ತತ್ತ ಅಂತ ಕೈ ಚಾಚಿದವನ್ನ, ತಕ್ಕೋ ಅಂತ ಕೊಡಕೋದನ್ನ, ಇಬ್ಬರನ್ನು ಒಂದೇ ಒಂದು ಸಲ ಸ್ಯಾಂಪಲ್ಗೆ ನೇಣತ ಬಿಡಲಿ. ಬಾಪೂಜಿ ಕಟ್ಟಿದ ಕನಸಿನ ರಾಮರಾಜ್ಯ ತಕ್ಷಣ ಪ್ರತ್ಯಕ್ಷ ಆಗ್ಬಿಡುತ್ತೆ.
ಅದಿರ್ಲೇ, ಈಗ ನಿಮ್ ಮಂಕಣ್ಣ ಬರೋ ಉದ್ದೇಶ ಏನಂತೆ? ಬಂದು ಬಿಟ್ಟೆ, ಹಿಡಿದು ಬಿಟ್ಟೆ ರಾಗ ಏನಂತೆ ಅಂತೀಯಲ್ಲೇ. ಈ ಯಂಕಣ್ಣನ ಸಾಹಸ ಏನು ಅಂತ ಅನ್ನೋದು ಮಂಕಣ್ಣನಿಗೆ ಗೊತ್ತು ಚಿನ್ನ. ಅವನದು ಒಂದು ಪ್ರಾಬ್ಲಮ್, ಪ್ರೀತಿಯ ಪ್ರಾಬ್ಲಮ್, ಗೋಜಲಾದ ಸಮಸ್ಯೆ ಕಣ ಒಂದು. ಆ ಸಮಸ್ಯೆಯನ್ನು ನನ್ನ ಮುಂದೆ ಇಟ್ಟುಬಿಟ್ರೆ ಕ್ಷಣ ಮಾತ್ರದಲ್ಲಿ ಆ ಕಗ್ಗಂಟನ ತಡಕ್ ಅಂತ ಬಿಡಿಸ್ಬಿಡ್ತೀನಿ ಅಂತ ಅವನಿಗೆ ಗೊತ್ತು. ದುಡ್ಡ ಕಾಸ ಆಸ್ತಿ ಹಂಚಿಕೆನಾ? ದುಡ್ಡು ಕಾಸು ಆಸ್ತಿ ಇವೆಲ್ಲ ಕ್ಷುಲ್ಲಕಾರ್ತೀನಿ. ಪ್ರೀತಿ, ಪ್ರೀತಿ ನಿಜವಾದ ಪ್ರೀತಿ ಅವನ ಪ್ರಾಬ್ಲಮ್. ಹಾಗೆ ಹೇಳಿ ಗಂಡ ಹೆಂಡತಿ ಜಗಳ ಆಡ್ಕೊಂಡು ರಾಜಿ ಮಾಡಿಸಿ ಅಂತ ನಿಮ್ ಹತ್ರ ಬರ್ತಿದ್ದಾರೆ ತಾನೇ? ಬರ್ತಿದ್ದಾರೆ ತಾನೇ, ಹೇಳಿದ್ಬಿಟ್ಲು ಸಾಗರ ಆಗ್ಬಿಟ್ಟು ಶುರು ಮಾಡ್ಕೊಬಿಟ್ಲು. ಅಂತ ದಿನ ಬೇಗ ಬರಲಿ ಅಂತ ಅವನ ಇಷ್ಟ ಕಣೆ. ಆದ್ರೆ ಜಗಳ ಆಡೋಣ ಅಂದ್ರೆ ಅವನಿಗೊಬ್ಳು ಹೆಂಡತಿ ಇಲ್ಲ ಗೊತ್ತೇನು, ಅವಳಿಲ್ಲ ಅಂತ ಅನ್ನೋದು ಒಂದೊಡ್ಡು ಕೊರಗಾಗ್ಬಿಟ್ಟಿದೆ. ಅದಕ್ಕೆ ಅವನು ಕಂಡು ಕಂಡ್ರವ್ರನ್ನ ರೇಗಿಸೋದಕ್ಕೆ ಶುರು, ರೇಗಿಸ್ತಾನೆ ಊಹಿಸ್ಕೊತಾನೆ. ಈಗ ನಾನು ಮನಸ್ಸು ಮಾಡಿ ಅವನಿಗೆ ಮದುವೆ ಅಂತ ಒಂದು ಮಾಡಿಸ್ಬಿಟ್ರೆ ಊರ ಹೆಣ್ಮಕ್ಳೆಲ್ಲ ಹಾಯಾಗಿರ್ಬೋದು ಅಂತ ನನ್ನ ಲೆಕ್ಕ. ಓಹೋ, ಮದುವೆಗಾಗಿ ಹೆಣ್ಣಿನ ತಲಾಶೋ ಈ ಸಾರಿ ನಿಮ್ ಸಾಹಸ? ಏನ್ ಅನ್ಕೊಂಡೆ ಅವನ ಸಾಹಸ ಏನು? ಏನ್ ನಿನಗೆ ಗೊತ್ತಿಲ್ಲ, ಕಾಲೇಜು ಕನ್ಯಾಮಣಿಯರ ನಾಮಾವಳಿ ಎಲ್ಲ ಅವನಿಗೆ ಬಾಯಿ ಪಾಠ. ಯಾವುದೇ ರಸ್ತೆಯಲ್ಲಿ ಹುಡುಗಿ ಒಬ್ಬಳು ಸುಂದರವಾಗಿ ಕಂಡುಬಿಟ್ಟ ಅಂತಂದ್ರೆ ಅರ್ಜೆಂಟ್ ಕೆಲಸಕ್ಕೆ ಅಂತ ಹೊರಟಿದ್ದವನ ಆ ಕೆಲಸ ಬಿಟ್ಟು ಅವಳ ಅಡ್ರೆಸ್ ಹುಡುಕೊಂಡು ಹೋಗ್ಬಿಡ್ತಾನೆ ಹಿಂದಿಂದ ಹಿಂದಿಂದ ಹಿಂದಿಂದ. ಅಲ್ರೀ, ಇಷ್ಟು ದಿನವಾದ್ರೆ ಇನ್ನೂ ಒಂದು ಹೆಣ್ಣು ಸಿಕ್ಕಲಿಲ್ವೇ ಅವರಿಗೆ? ಒಳ್ಳೆ ಪ್ರಶ್ನೆ ಕೇಳಿಬಿಟ್ಟೆ ಕಣೆ, ನಿಜವಾದ ಪ್ರಶ್ನೆ ಕಣೆ. ಆ ಚಿತ್ರ ವಿಚಿತ್ರಗಳನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ ಬ್ರಹ್ಮ ಇವನಿಗೊಂದು ಹೆಣ್ಣು ಸೃಷ್ಟಿ ಮಾಡಿಬಿಟ್ಟಿದ್ರೆ ಅವರ ಅಪ್ಪನ ಮನೆ ಗಂಟು ಏನು ಹೋಗ್ತಿತ್ತಂತೆ? ಆಯ್ತು, ನೀವು ನಿಮ್ಮ ಸ್ನೇಹಿತನ ಕನ್ಯಾ ಭೇಟಿಗೆ ಹೋಗೋರಂತೆ, ನನ್ನ ಕೆಲಸ ಏನು ಹೇಳಿ? ಹಾ ಕೇಳು, ಗಂಡ ಹೆಂಡತಿ ಇನ್ಮೇಲೆ ಹೊಂದಿಕೊಂಡ ಕೆಲಸಗಳನ್ನು ಹಂಚ್ಕೋಬೇಕು. ತಗೋ, ಟೇಕ್ ದಿಸ್ 25 rupees. 25 rupees ಇದೆ ಕಣೆ, ಸೀದಾ ಮಾರ್ಕೆಟ್ಗೆ ಹೋಗು, ಇಡೀ ಮಾರ್ಕೆಟನ್ನು ಕೊಂಡ್ಕೋ, ಮನೆಗೆ ತಗೊಂಬಂದು ಬಿಸಿ ಬಿಸಿಯಾಗಿ ನನಗೆ ಅವನಿಗೆ ಅಡುಗೆ ಮಾಡಿ ಇಟ್ಟುಬಿಟ್ಟಿ. ನೀವು ಬಸ್ ಸ್ಟ್ಯಾಂಡ್ ಹೋಗ್ತೀರಾ? ಇಷ್ಟೊತ್ತಿನಕ್ಕೆ ಬಸ್ಸಿಗೆ ಬರ್ತೀನಿ ಅಂತ ಅವನು ಬರೋದಿಲ್ಲ ಕಣೆ. ಕಾಗತ್ತಲ್ಲದೇ ಒಂದು 5 ಬಾಯಿ ಬಿಟ್ಟಿರೋದು. ಯಾವುದೋ ಊರಿಗೆ ಹೋಗಿದ್ದೀನಿ, ಅಲ್ಲಿಂದ ಬರ್ತೀನಿ. ಆ ಬಸ್ ಕನೆಕ್ಷನ್ಗಳು ಹೇಗಿರುತ್ತೋ ಏಕ ಗೊತ್ತಿರೋದಿಲ್ಲ. ಅದರಿಂದ ದಯವಿಟ್ಟು ನೀನು ಮಾತ್ರ ಎಲ್ಲೂ ಕದಲಬೇಡ, ಮನೆಯಲ್ಲೇ ಮಳೆ ಹೊಡ್ಕೊಂಡು ಕೂತಿರು ಅಂತಂದಿದ್ದಾನೆ. ಅದರಿಂದ ನಾನು ಅವನು ಕಾಯ್ತಾ ಇರ್ತೀನಿ. ಓಹೋ, ಅದಕ್ಕೆ ನೀವು ಮನೆಯಲ್ಲಿದ್ದು ನನ್ನ ಮಾರ್ಕೆಟ್ ಕಳಿಸ್ತಿದ್ದೀರಾ? ಇನ್ನೂ ಒಂದು ಪ್ರಾಬ್ಲಮ್ಮು, ಸಣ್ಣ ಪ್ರಾಬ್ಲಮ್ಮು. ಅದು ಒಂದು, ನಾನು ಮಾರ್ಕೆಟ್ಗೆ ಹೋದಾಗ ಅವನು ಇಲ್ಲಿ ಬಂದುಬಿಟ್ರೆ, ನಿನಗೆ ಅವನ ಪರಿಚಯವಿಲ್ಲ, ಅವನಿಗೆ ನಿನ್ನ ಪರಿಚಯವಿಲ್ಲ, ನಾನು ಇಲ್ಲದೆ ಇರುವಾಗ ನಿನ್ನ ಅವನು ಯಾಕೆ ನೋಡಬೇಕು ಅಂತ ನನ್ನ ಒಂದು ಒಳ ಮನಸ್ಸಿನ ಆಸೆ ಅಷ್ಟೇ. ಸರಿ ಸರಿ, ಹಾಗಾದ್ರೆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಿ ರೀ. ಸರಿ ಚಿನ್ನ, ನೀನು ಮಾರ್ಕೆಟ್ಗೆ ಹೋಗುವ, ನಾನು ಮನೆ ಕಾಯ್ತಾ ಇರ್ತೀನಿ. ಯಾವ ಥರ ಒಳಗೆ ಗೋರ್ಕೊಂತಾರ? ಈ ಆಟೋದವರಿಗೆ ಕಣ್ಣು ನೆಟ್ಟ ಮೇಲೆ ಇರುತ್ತೆ ಅಂತ ಕಾಣುತ್ತೆ. ಅಲ್ಲ, ರೋಡಲ್ಲಿ ನಿಂತ್ಕೊಂಡಿದ್ದೀನಿ, ಪ್ರಜ್ಞೆಯೇ ಇದಾಗ ಓಡಿಸ್ತಾರಲ್ಲ, ಎಲ್ಲಿ ಸಂಧಿ ಸಿಕ್ಕಿದ್ರೆ ಸಾಕು ಅಲ್ಲಿ ತೂರಿಸಿ ಬಿಡ್ತಾರೆ. ಇವಾಗ ತಲೆನೇ ತೆಗೆದು ಬಿಡ್ತಾ ಇದ್ದಲ್ಲ ಈ ಮುಂಡೆ ಮಗ. ಅಯ್ಯೋ, ಆಯಸ್ಸು ತೀರಿರೋರು ಬರಬೇಕಷ್ಟೇ ಈ ಬೆಂಗಳೂರಿಗೆ. ಆಹಾ, ಮಂಕಣ್ಣ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ಜಾಯ್ ಜಾಯ್ ಅಂತ ಕೂಗು ಹಾಕಿದ್ರೆ ಎಷ್ಟು ಚೆನ್ನಾಗಿತ್ತು. ಸರಿ, ಬರೋರು ಬಂದೆ, ಸರಿಯಾದ ಜಾಗಕ್ಕೆ ಬಂದಿದ್ದೀನು, ಹೇಗೆ ಅಂತ ಕಂಟಿನ್ಯೂ ಹೇಗೆ? ಅಡ್ರೆಸ್ ಇದೆಯಲ್ಲ, ಆದ್ರೆ ಈ ಅಡ್ರೆಸ್ ಎಲ್ಲಿ ಇದೆಯೋ, ಏನ್ ಕಥೆಯೋ, ಎಲ್ಲಿಗೋದು ಈ ಅಡ್ರೆಸ್ಸು ಕಾಣೆ, ಎಲ್ಲಿಗೋದು ಈ ಅಡ್ರೆಸ್ಸು ಕಾಣೆ, ತಿಳಿಯೋದು ಹೇಗೆ ಏನೋ ಎಂತ, ತಿಳಿಯೋದು ಹೇಗೆ ಏನೋ ಎಂತ, ಎಲ್ಲಿಗೋದು ಈ ಅಡ್ರೆಸ್ಸು ಕಾಣೆ. ಅವರ ಕೇಳಿ ಇವರ ಕೇಳಿ ಮನೆಯ ಪತ್ತೆ ಹಚ್ಚಬೇಕು, ಅವರ ಕೇಳಿ ಇವರ ಕೇಳಿ ಮನೆಯ ಪತ್ತೆ ಹಚ್ಚಬೇಕು, ಬಿಸಿ ಅಡಿಗೆಯ ತಿನ್ನಲೇಕೆ ಎಂಕ ನನ್ನ ಕಾಣಬೇಕು, ಬಿಸಿ ಅಡಿಗೆಯ ತಿನ್ನಲೇಕೆ ಎಂಕ ನನ್ನ ಕಾಣಬೇಕು, ಎಲ್ಲಿಗುದೋ ಎಲ್ಲಿಗುದೋ ಏ ಅಡ್ರೆಸ್ಸು ಕಾಣೆ, ತಿಳಿಯುವುದು ಹೇಗೆ, ತಿಳಿಯುವುದು ಹೇಗೆ, ತಿಳಿಯುವುದು ಹೇಗೆ? ಈ ಅಡ್ರೆಸ್ ಹುಡ್ಕೋಣ ಅನ್ನೋ ಹೊತ್ತಿಗೆ ಸರಿಯಾಗಿ
ಈ ಕಡೆಯೇ ಹೋಗ್ತಾ ಇದ್ದಾಳಲ್ಲ, ಯಾರು ಏನಾರು ಈ ಮಣಿ? ಬಣ್ಣದ ಚಿತ್ರಗಳನ್ನ ಮೈಗೆ ಅಂಟಿಸ್ಕೊಂಡಿದ್ದಾಳೇನೋ ಅನ್ನಿಸೋ ಸಿರಗ ಜುಬ್ಬ, ಮೃದು ಮಧುರವಾದ ಮೈ ಬಣ್ಣದ ಟೈಟ್ ಪೈಜಾಮ, ಏನು ಟೈಟ್ ಫಿಟ್ಟಿಂಗು. ಅಯ್ಯ ಅಯ್ಯ, ಹುಟ್ಟುತ್ತಾನೆ ಈ ಬಟ್ಟೆ ಹಾಕೊಂಡು ಹುಟ್ಟಿದಾಳೋ, ಇಲ್ಲ ಹುಟ್ಟಿದ ಮೇಲೆ ಈ ಬಟ್ಟೆ ಹಾಕೊಂಡ್ಳು? ಈ ಸಮಸ್ಯೆ ರಾಷ್ಟ್ರೀಯ ಸಮಸ್ಯೆಗೂ ಮೀರಿತು. ಇನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿದ್ದೆ ಕೆಡಿಸ್ಕೊಂಡ್ರೆ ಹುಚ್ಚ ಅಂತಾರೆ, ಅನುಮಾನ ಬಂದಾಗ ವಿಚಾರಿಸಿದ್ರೆ ಲುಚ್ಚ ಅಂತಾರಲ್ಲ, ಬುದ್ಧಿ ಇದೆಯಾ ಈ ಜನಕ್ಕೆ? ಅಯ್ಯ ಅಯ್ಯ, ಹಿಂದಿನಿಂದಲೇ ಇಷ್ಟು ಸುಂದರವಾಗಿ ಕಾಣಬೇಕಾರೆ ಇನ್ನು ಮುಖ ಮುದ್ದಾಗಿರೋದ್ರಲ್ಲಿ ಅನುಮಾನವೇ ಇಲ್ಲ. ಏನು ನಡಿಗೆ, ಏನು ನಡಿಗೆ, ನಡಕ್ 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 ಅಂತ ನಡೀತಾ ಇದ್ರೆ ನನ್ನ ಎದೆ ದಸಕ್ 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 ಅಂತ ಇದೆಯಲ್ಲಪ್ಪ. ಮೊದಲು ಈ ಅಡ್ರೆಸ್ ಅನ್ನ ವಿಚಾರಿಸ್ತೀನಿ, ಯಂಕನ್ ಅಡ್ರೆಸ್ ಅನ್ನ ಆಮೇಲೆ. ರೇ 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 ಸಿಸ್ಟರ್, ರೇ ಮಿಸ್ಟರ್ ಮಿಸ್ಟರ್ ಅಂತ ಅಂದ್ಬಿಟ್ಟು ಕತ್ತೆತ್ತದೆ ಮಾತಾಡ್ತಾ ಇದ್ದೀರಲ್ಲ ಸಿಸ್ಟರ್, ನನಗೊಂದು ಅಡ್ರೆಸ್ ಬೇಕು. ಅದಕ್ಕೆ ನಾನೇನು ಮಾಡಬೇಕು? ನೀನೇನೋ ಮಾಡಬೇಡಿ, ನಗತ 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 ಒಂದು ನಗು ನನ್ನ ಕಡೆ ಎಸ್ಸಿಬೇಕು. ಯೋ ಮರ್ಯಾದೆ ಇಲ್ಲ ನಯ್ಯ ಹಾಗನ್ನಕ್ಕೆ. ಅಯ್ಯಯ್ಯೋ ಗಂಡಸ ಅಲ್ರಿ, ಇಂಥ ಮುಸುಡಿ ಇಟ್ಕೊಂಡು ಹೆಣ್ಣಿತರ ಡ್ರೆಸ್ ಮಾಡಿದಾರಲ್ರಿ, ಇದು ಮೋಸ, ಶುದ್ಧ ಮೋಸ. ಅನ್ನಿಷ್ಟ ಬಂದಾಗ ನಾನು ಡ್ರೆಸ್ ಮಾಡ್ತೀನಿ, ಅದನ್ನ ಕೇಳಕ್ ನೀವ್ ಯಾರ್ರಿ? ಸಿಸ್ಟರ್ ಅಂತ ಡವ್ ಹಾಕೋಕ್ ಬಂದಿದ್ದೀರಲ್ಲ, ನಾಚಿಕೆ ಆಗೋಲ್ಲ? ಡವ್ ಹಾಕ್ತಾರೆ ಡವ್? ಏ ಡವ್ ಹಾಕಲು ಡಾರ್ಲಿಂಗ್ ಅಂತಾನೆ ಹೊರತು ಸಿಸ್ಟರ್ ಅಂತಾನ? ನನೀಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ, ನನ್ನ ಚುಡಾಯಿಸ್ತಾ ಇದ್ದಾನೆ ಅಂತ. ಕೊಡ್ಬೇಕಾಯ್ತೆ ಈ ಸುಂದರವಾದ ಮಕ್ಕಳಿಗೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಯ್ತೆ. ಹುಡುಗಿಯರನ್ನ ಚುಡಾಯಿಸಿದ್ರೆ ಪೊಲೀಸ್ನವರು ಚಾರ್ಜ್ ಮಾಡೋದು, ನಿಮ್ಮನ್ನು ನೋಡಿದ್ರೆ ಯಾವ ಬ್ಯಾಟ್ರಿಗೂ ಚಾರ್ಜ್ ಆಗೋಲ್ವಲ್ಲಪ್ಪ. ಹರಟೆ ಹರಟೆ ಕಾಡ ಹರಟೆ ತಲೆ ಹರಟೆ ಎಲ್ಲ ಶುರುವಾಗೋದು ಯಾವಾಗ ಗೊತ್ತಾ? ಒಂದು ಕನೆಕ್ಷನ್ ಅಂತ ಬಂದ ಮೇಲೆ, ನೀನು ಗಂಡು ಅಂತ ಗೊತ್ತಾದ ತಕ್ಷಣ ಆ ಕನೆಕ್ಷನ್. ಇನ್ನು ಮುಂದೆ ಸರಿಯಾಗಿ ನೋಡ್ಕೊಂಡು ಮಾತಾಡು. ಆಯ್ತಪ್ಪ ಆಯ್ತ್ರಿ, ಇನ್ನು ಮುಂದೆ ಹಿಂದೆ ಮುಂದೆ ನೋಡಿ, ಉಬ್ಬು ತಗ್ಗು ಗಮನಿಸಿ, ಬ್ರದರ್ರೋ ಸಿಸ್ಟರ್ರೋ ಅಂತ ಡಿಸೈಡ್ ಮಾಡ್ತೀನಿ ಮಿಸ್ಟರ್. ಅಲ್ರಿ ಮುಂಚೆ ಸಿಸ್ಟರ್ ಅಂದ್ರೆ ಈಗ ಮಿಸ್ಟರ್ ಅಂತಿದ್ದೀರಲ್ರಿ. ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಲಿ ಆ ಊರ್ನವರೆಲ್ಲ ಮಿನಿಸ್ಟರ್ ಅಂತೂ ಕರೀತಾರೆ. ಆಯ್ತಾಯ್ತು, ಮೊದಲು ಕಂಟೆಸ್ಟ್ ಮಾಡಿಸ್ಕೊಳ್ಳಿ, ನಾನು ಇಲ್ಲಿ ಬರ್ತೀನಿ. ನೀವು ಬರಬೇಡಪ್ಪ, ಹಾಗೆ ಹೊಟ್ಟು ಮೊದಲನೇ ಸೆಲೆಕ್ಷನ್ನೇ ರಾಂಗ್ ಸೆಲೆಕ್ಷನ್, ಹಾಳಾದ್ದು. ಈ ಊರಿನಲ್ಲಿ ಗಂಡಿ ಯಾರು ಹೆಣ್ಣು ಯಾರು ಅಂತ ಒಂದು ಗೊತ್ತಾಗಲ್ಲ. ಗಂಡಸರೆಲ್ಲ ಸೀರೆ ಉಟ್ಕೊಳ್ತಾರೆ, ಹೆಂಗಸರೆಲ್ಲ ಪ್ಯಾಂಟ್ ಹಾಕೋತಾರೆ. ಇನ್ನು ಹೇಗೆ ಮಾಡೋದು? ನಮ್ಮ ಯಂಕಣ್ಣನ ಅಡ್ರೆಸ್ ಹುಡುಕೋದಂತೂ ಹಳೆ ಬರ ಹಾಗೆ ಆಗಿದೆ ನನಗೆ. ಅವನೆಷ್ಟೇ ಆದರೂ ಸಾಹಸ ಪ್ರವೀಣ, ನಮ್ಮ ಹುಡುಗಿ ವಿಷಯ ಹೇಳಿಬಿಟ್ರೆ ಸಾಕು, ಹೇಗೋ ನನಗೆ ಗಂಟು ಹಾಕೇ ಹಾಕಿಸ್ತಾನೆ. ಮೊದಲು ಯಂಕಣ್ಣನ ಅಡ್ರೆಸ್ ಹುಡುಕೋದು, ಹುಡುಗಿ ವಿಷಯ ತಿಳಿಸೋದು, ಅವನು ನನ್ನ ಮದುವೆ ಮಾಡಿಸೋದು ಅಂತೂ ಹುಡುಗಿಗಾಗಿ ಹುಡುಕಾಟವೇ ಆಗೋಯ್ತಲ್ಲಪ್ಪ, ಹುಡುಗಿಗಾಗಿ ಹುಡುಕಾಟವೇ ಆಗೋಯ್ತಲ್ಲ. ಹೆಣ್ಣಿಗಾಗಿ ಹುಡುಕಾಟ ಇಲ್ಲದೆ ಹೋದರೆ ಜಂಜಾಟ, ಮೋಹಿನಿಗಾಗಿ ಪರದಾಟ ಸಿಕ್ಕರೆ ಅವಳು ಚೂಟಾಟ. ಹೆಣ್ಣಿಗಾಗಿ ಹುಡುಕಾಟ. ಬೇಬೇ ಕೊಡಪ್ಪ, ಅದೇ ಅದೇ ಹಸಿಮೆಣಸಿನ್ಕಾಯಿ ಹಾಕಪ್ಪ. ಸರಿ, ಲಬ ಲಬ ಅಂತೂ ಹೊಡ್ಕೊಂತಿರ್ತಾರೆ ನಮ್ಮ ಯಜಮಾನ್ರು. ಅರ್ಧ ಕೆ ಜಿ ಹುರುಳಿಕಾಯಿ, ಅದಾದ್ರೆ ಸೀಮೆ ಬದಿಗೆ ಚೆನ್ನಾಗಿರೋದು ಎರಡು ಹಾಕ್ಬಿಡಿ ಅಷ್ಟೇ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಯ್ತಾ? ಸಾಕು ಸಾಕು ಸಾಕು. ನಮ್ಮ ಯಜಮಾನ್ರು ಮರ್ಯಾದೆ ಪ್ಲೀಸ್ ಅಂದ್ರು ಬೆಳಿಗ್ಗೆ. ಮಿಸ್ಟರ್ ವೆಂಕಣ್ಣವರು ಅವ್ರ ಫ್ರೆಂಡ್ ಮಂಕಣ್ಗೋಸ್ಕರ ಕಾದಿರ್ತಾರೆ. ಇಲ್ಲ ಇಲ್ಲ, ಇಷ್ಟೊತ್ತಿಗಾಗಲೇ ಅವ್ರ ಫ್ರೆಂಡ್ ಮಂಕಣ್ಣವ್ರ ಮನೆಗೆ ಬಂದು ಹಾಯಾಗಿ ಹರಟೆ ಹೊಡಿತಿರ್ಬಹುದು. ಸದ್ಯ ಬೇಗ ಬೇಗ ಹೋಗ್ಬೇಕು. ಆಯ್ತಲ್ಲಪ್ಪ ಕೊಡಪ್ಪ ಸರ್. ಹ್ಞೂ ಆಯ್ತು.
ಯಾರೇನಾರೇ ಬಣಿ ನನ್ನೆದೆಗೆ ಬಂದು ನಾಟಿದ ತರುಣಿ ಯಾರೇ ನಾರೇ ಮಣಿ ನಾರೇ ಮಣಿ ಯಾರಿರಬಹುದು? ಮುಂಚೆ ಇವಳನ್ನು ಫಾಲೋ ಮಾಡಿ ವಿಳಾಸ ಹುಡ್ಕೋಣ, ಆಮೇಲೆ ಆ ಎಂಕಂದು ಸ್ನೇಹಿತ ಅಂದ್ಮೇಲೆ ಕಾಯ್ಕೊಂಡು ಬಿದ್ದಿರ್ತಾನೆ. ಇದ್ಯಾರಿದ್ದು ನನ್ನಿಂದ ಹೀಗೆ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನಲ್ಲ. ಪ್ರಿಯೇ ಬಾಬಾ ರೇ ಪ್ರಿಯೇ ಬಾಬಾ ರೇ ಬಾರ ಪ್ರಿಯೇ ಬಾಬಾ ರೇ ಬಾರ ಸುಖವತೋರೆ ಸುಖವತೋರೆ ಸುಖವತೋರೆ. ನಾಚಿಕೆ ಆಗಲ್ವಾ ಕಂಡ್ಕೊಂಡವ್ರ ಎದುರಿಗೆ ಹೀಗೆ ಹಾಡೋದಿಕ್ಕೆ? ಅರೆ ಸುಂದರಂಗಿ ಏಕೆಂತ ಬೆಚ್ಚವೆ, ಬೆಚ್ಚ ಬೇಡ ಬೆದರ ಬೇಡ ಪ್ರೀತೆ ಉಂಟು ಕೊಡ ಕೊಡ. ಆಹ ಸುಂದರಂಗಿ ಆಹ ಸುಂದರಂಗಿ. ಅದೇ ನನ್ನ ಹಿಂದಿಂದ ಬರ್ತಿದ್ದೀರ? ನಿನ್ನೋಡಿ ನಾ ಬಂದೆ ನನ್ ನೋಡಿ ನೀ ಬೆದರ್ರೆ, ನಿಂತು ಮಾತಾಡಲು ನಿಲ್ಲಬೇಡಿ ನಿಂತು ಮಾತಾಡಲು ನಿಲ್ಲಬೇಡಿ. ಮರ್ಯಾದೆ ಸರ್ ಹಿಂದೆ ಬಂದು ಈ ಕರ್ನಾಟಕದ ಹಾಡ ಹೇಳೋದಿಕ್ಕೆ ಸದ್ಯ ಲಕ್ಷಣವಲ್ಲ. ಓಡಿಯರ್ ಕಮ್ಮಿಯರ್ ವೈಡಿಯು ಸೋಫಿಯರ್ ಕಮ್ಮೆನ್ ಥಟ್ಟು ಮೀ ಲವ್ಲಿ ಲೇಡಿ ಕಮ್ಮೆನ್ ಥಟ್ಟು ಮೀ ಲವ್ಲಿ ಲೇಡಿ ಕಮ್ ಥಟ್ಟು ಮೀ ಲವ್ಲಿ ಲೇಡಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಸ್ಟೇಷನ್ ಕಂಬಿ ಎಣಿಸ್ಬೇಕಾಗುತ್ತೆ. ತಪ್ಪು ತಿಳ್ಕೊಂಡಿದ್ರಿ, ತಪ್ಪು ತಿಳ್ಕೊಂಡಿದ್ರಿ. ಇವ್ರಿ ನನ್ನ ನಾನೊಬ್ಬ ನಟ, ನಾಟಕದ ಪ್ರಾಕ್ಟೀಸ್ಗೆ ಹೋಗೋಕಾಗ್ಲಿಲ್ಲವಲ್ಲ ಅಂತ ನನ್ನ ನಾಟಕದ ಸಾಲಗಳನ್ನ ಬಾಯ್ಪಾಠ ಮಾಡ್ತಿದ್ದೆ ಅಷ್ಟೇ. ಮತ್ ನನ್ನ ಹಿಂದಿಂದ ಯಾಕೆ ಬರ್ತಿದ್ದೀರಿ? ಆ ನಾಟಕದಲ್ಲಿ ಹೆಣ್ಣು ಇದೇ ತರ ಮುಖ ಚಕೋತ್ನೇಕಾಯಿ ತರಹ ಮಾಡಿಕೊಂಡು ಗುರುಗುರು ಅಂತ ಹೋಗ್ತಿರ್ತಾಳೆ, ಆಗ ನಾನು ಹಿಂದಿಂದೆ ಬಂದು ಸಾಲ ಹೇಳ್ತಾ ಇರಬೇಕು ಅದಕ್ಕೋಸ್ಕರ. ನಡಿ ನನ್ನ ಹಿಂದೆ ಬಂದು ಹೇಳ್ಬೇಡಿ, ಬೇರೆ ಯಾವ ಹಿಂದೆನಾದ್ರೂ ಹೋಗಿ ಹೇಳ್ಕೊಳ್ಳಿ. ಆಯ್ತು ಆಯ್ತು. ಅಯ್ಯೋ 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 ಹೊರಟೆ ಹೊರಲೆ ಹೇಳ್ತೀನಿ. ನಿಧಾನವಾಗಿ ಅವಳಿಗೆ ಕಾಣದಾಗಿ ಹಿಂದಿಂದೇನೇ ಹೋಗಿ ಮೊದಲು ಅವಳಿ ವಿಳಾಸ ಪತ್ತೆ ಹಚ್ತೀನಿ ಎಂಕಣ್ಣ, ಆಮೇಲೆ ನಿನ್ನ ವಿಳಾಸ ಪತ್ತೆ ಹಚ್ಚೋದು. ಎಲ್ಲಿ? ಆಹಾ ಬಳ್ಳಿ ಹಾಗೆ ಬಳುಕ್ತಾ ನಡೀತಾ ಇದ್ದಾಳೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಏ ಬಲಭಾಗ ತಿರುಗಿದಳು, ಕತ್ತು ಹಿಮ್ಮುಖ ಮಾಡಿ ವಾರ್ಗಂಡಲ್ಲಿ ಇತ್ತಲಾಗೆ ನೋಡ್ತಾ ಇದ್ದಾಳೆ. ಇಲ್ಲಿಲ್ಲ ಸದ್ಯ ನಾನ್ ಕಾಣಲಿಲ್ಲ. ಎಲ್ಲಿ ಹೋದಯೇ ನನ್ನ ನಲ್ಲನೇ ಅಂತ ಅವಳ ಒಳ ಮನಸ್ಸಿನಲ್ಲಿ ಬಂದು ಹಾಡು ನಗತಾ ಇರಬೇಕು, ಗುಣಗುತಾ ಇರಬೇಕು. ಪಾಪ ಯಾವ ಹೆಣ್ಣ ತಾನೇ ನೋಡಿದ ತಕ್ಷಣ ಹಾಯ್ ಐ ಲವ್ ಯು ಅಂತ ಹೇಳ್ತಾಳೆ ನಾಚಿಕೆ ಬಿಟ್ಟು. ಹೆಣ್ಣಿಗೆ ಲಜ್ಜೆಯೇ ಭೂಷಣ, ಏನಾರಿ ಮಣಿಯ ಹೆಸರು ತಿಳಿಯದೆ ಪರಿತಪಿಸುವಂತಾಯಿತು. ಇರಲಿ ಇರಲಿ, ಮೇಕೆ ಅಲ್ಲಲ್ಲ ಮೇನಕೆ. ಆಹಾ ನಾಲ್ಕನೇ ಕ್ರಾಸಕ್ಕೆ ತಿರುಗಿದಳು, ಮನೆಗೆ ನುಗ್ಗಿದ್ಲಲ್ಲ. ಸುತ್ತಲ ಏನಿದೆ? ಮನೆ ಎದುರುಗೊಂದು ತೊಟ್ಟಿ, ಪಕ್ಕದಲ್ಲೊಂದು ಹಜಾಮರ ಅಂಗಡಿ, ಆ ಪಕ್ಕಕ್ಕೆ ಬೀದಿ ಅಂಗಡಿ. ಗುಡ್ ಗುಡ್. ಆಹಾ ಈ ಬೀದಿ ಕೊನೆಯಲ್ಲಿಂದು ಚ ಅಂಗಡಿ ಇದೆ ಅಲ್ವೇ, ಇದೆ ಅಲ್ವೇ. ಮುಂಚೆ ಟೀ ಕುಡಿಯುವೆ. ಹಾಯ್ ಹಾಯ್ ನರಿಮಣಿ. ಆ ಅಯ್ಯೋ ಕೊಟ್ಟ ಕೊಟ್ಟ ಟೀನ ಮುಂಡೆ ಮಗ, ಕುಡಿದು ಹೋಗಿ ಹೊಟ್ಟೆ ಒಳಕ್ಕೆ ಭೇದಿ ಆಗುವಾಗ ಆಗ್ತಾ ಇದೆ. ಅದೇನು ಟೀನೇ ಕೊಟ್ಟನೋ ಇಲ್ಲ ಕೈ ಎಣ್ಣೆ ಕೊಟ್ಟನೋ ಒಂದು ಅರ್ಥ ಆಗಿಲ್ಲ. ಹ್ಞೂ ಈ ಲಾರಿ ಹಿಂದೆ ಓಡೋರು ಹೆಣ್ಣಿನಿಂದೆ ಹೋಗೋರು ಮಣ್ಣು ಮುಗ್ತಾರೆ ಅಂತ ಅಂದಿದ್ರು ನಮ್ಮ ಹಿರಿಯಕರು. ಹಾಗೆ ಆಯ್ತಲ್ಲಪ್ಪ ನನ್ನ ಸ್ಥಿತಿ, ನಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇದ್ದಿದ್ರೆ ನಂಗೆ ಮಂಕಣ್ಣ ಅಂತ ಹೆಸರಿಡಬಾರ್ದಾಗಿತ್ತು. ಆ ಹೆಸರಿಟ್ಟಿದ್ದಕ್ಕೆ ನನಗೆ ಮಂಕು ಬರೆದಿದೆಯೋ ಏನೋ ಅಲ್ಲ. ಅಷ್ಟಗಲ ಚೀಟಿಲಿ ಇಷ್ಟುದ್ದ ಬರ್ಕೊಂಡಿದ್ನಲ್ಲ ಎಂಕಣ್ಣನ ಅಡ್ರೆಸ್ಸು, ಅದು ಯಾರೋ ರೆಂಬೆ ಅಲ್ಲಲ್ಲ ರಂಬೆ ಕಂಡ ತಕ್ಷಣ ಆ ಚೀಟಿ ಎಲ್ಲೋ ಗಾಳಿ ಪಡೆದಾಗ ಹಾರ್ಬಿಡ್ತಲ್ಲ. ಈ ಮನಸ್ಸು ಇದೆಯಲ್ಲ, ಇದು ಒಂದು ಥರ ಕೋತಿ ಇದ್ದ ಹಾಗೆ ಸೆರಗ ಕಂಡ್ರೆ ಸಾಕು ಸೈರನ್ ಹೊಡ್ಕೊಂಡಾಗ ಹೊಡ್ಕೊಳ್ತಾ ಇರತ್ತೆ, ಬೇಕು 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 ನಂಗೆ ಅವಳು ಅಂತ. ಇಲ್ಲಿ ಯಾರೋ ಬರ್ತಿದ್ದಾನೆ ಲಂಬು ಚಡ್ಡಿ. ಅಯ್ಯ ಅಮಿತಾಬ್ ಬಚ್ಚನ್ ಸರ್,
ನನ್ನ ಹೆಸರು ಪ್ರಕಾಶ್ ಅಂತ. ಅಯ್ಯಯ್ಯೋ, ನನಗ್ ಹೇಗಯ್ಯ ಗೊತ್ತಾಗ್ಬೇಕು ನಿನ್ನ ಹೆಸರು? ಬಚ್ಚ ನೀನ್ ಅಲ್ದಿರಬಹುದು, ನನ್ನ ಮುಂದೆ ನೀನು ಬಚ್ಚ ಇದ್ದಾಗಿದೀಯಾ, ಅದಕ್ಕೆ ಹಾಗಂದೆ. ಸರಿ, ಏನಪ್ಪ ಇಲ್ಲಿ ಯಂಕಣ್ಣ ಅಂತನೋರು ಇಲ್ಲೆಲ್ಲೋ ಇದಾರಂತೆ, ನಿಂಗೆ ಗೊತ್ತಾ? ಸರಾಬ್ ಕಟ್ಟೆ ವೆಂಕಣ್ಣ, ಸಾರಾಯಿ ಅಂಗಡಿ ವೆಂಕಣ್ಣನ? ಅವನಲ್ಲಪ್ಪ, ಇಷ್ಟಿಷ್ಟುದ್ದ ದೊಡ್ಡ ಬಾಟ್ಲು ತುಂಬಾ. ಓ, ಬೀರ್ ಶಾಪ್ ವೆಂಕಣ್ಣ ಇರ್ಬೇಕು. ಬೀರ್ ಬಾಟ್ಲಲ್ಲಿ ಇಂಗ್ ತುಂಬಿಕೊಂಡು ಮಣಗಟ್ಲೆ ಪೇಪರ್ ಇಟ್ಕೊಂಡು ಬರಿತಾ ಕೂತಿರ್ತಾನಲ್ಲ ಆ ಯಂಕಣ್ಣ. ಏನ್ರಿ, ನನ್ನ ಏನು ಹಳೆ ಪೇಪರ್ ಖಾಲಿ ಸೀಸೋದವನು ಅನ್ಕೊಂಡ್ರ? ಅಯ್ಯಯ್ಯಯ್ಯೋ, ಹಾಗಲ್ಲಪ್ಪ, ಅಡ್ರೆಸ್ ಕಳಿಸಿದ್ದ ಯಂಕಣ್ಣ, ಹಾಳು ಮಾಡ್ಕೊಂಡು ಬಿಟ್ನಲ್ಲ. ಯಾಕೆ ಹಾಳು ಮಾಡ್ಕೊಂಡ್ರಿ? ಯಾರೋ ಅಪ್ಸರೆ ಹಾಗೆ ತೇಲಿ ಹೋದ್ಲು ಕಣಯ್ಯ, ಆ ಕಡೆ ತಿರುಗಿದೆ ಈ ಅಡ್ರೆಸ್ ಫಾನ. ಓ, ನಿಮ್ಗೆ ಜ್ವರ, ಪ್ರೇಮ ಜ್ವರ. ಏನ್ ಮಾಡೋದಪ್ಪ, ನಿಮ್ಮಂಥವ್ರಿಗೆ ಬರಬೇಕಾದ ಜ್ವರ ನನ್ನಂಥವ್ನಿಗ್ ಬಂದಿದೆ. ನೀವು ಆ ಕಡೆ ತಿರುಗಿ ನೋಡ್ಬಾರ್ದಾಯ್ತಷ್ಟೇ. ನೀವು ಸುಮ್ಮನೆ ನೋಡದೆ ಇರೋಕೆ ಹಾಗೆ ಆಗತ್ತೆ ಅಂದ್ರ? ಅಯ್ಯೋ ಬಚ್ಚ, ಈಗಿಲ್ದ ಕಾಲದ ಹೆಣ್ಣುಗಳು ಹೇಗಿರ್ತಾರ ಗೊತ್ತಾ? ಅದನ್ ನೋಡಿದ್ರೆ ಬಿಟ್ಟರೆ ಬಿಟ್ಟರೆ ನೋಡದ ಬಿಟ್ಟರೆ ಬಿಟ್ಟರೆ ನೋಡದ ಬಿಟ್ಟರೆ ಲೇಟೆಸ್ಟ್ ಸೋಪಿನಲ್ಲಿ ಮೈ ಉಜ್ಜಿ ತೊಳೆದು ಹುಬ್ಬಿನ ಕೂದಲ ಚಿಮಟದಲ್ಲಿ ಕಿತ್ತು ಕಾಮಿನ ಬಿಲ್ಲಿನಂತೆ ಮಾಡಿ ಕಂಡರೂ ಕಾಣದಂಥ ಕುಂಕುಮದ ಬೊಟ್ಟಿಟ್ಟು ಕಾಲಿಗೆ ಹೈ ಶೂಸನು ಕೊಟ್ಟು ಹೊಕ್ಕಳ ಕೆಳಗೆ ಸೀರೆಯುಟ್ಟು ಸ್ಲೀವ್ಸ್ ಎಲ್ಲೋ ಬ್ಲೌಸ್ ಎಲ್ಲೋ ಎಂಬ ಭ್ರಮೆಯ ತಂದಿಟ್ಟು ತೆಳ್ಳನೆಯ ಸೊಂಟ ಕುಲುಕುತ ಕುಲುಕುತ ನಡೀತಾ ಇದ್ರೆ ಬಿಟ್ಟರೆ ನೋಡದ ಬಿಟ್ಟರೆ ಬಿಟ್ಟರೆ ನೋಡದ ಬಿಟ್ಟರೆ ನನ್ನಂಥ ನಿನ್ನಂಥವರದಕ್ಕೆ ಹೊಟ್ಟರೆ ಬಿಟ್ಟರೆ ನೋಡದ ಬಿಟ್ಟರೆ. ಹೀಗಿರುವಾಗ ಬಿಡ್ತಾರೆ ಲಯ ಸಾರ್. ಸಾರ್, ಹಾಡು ಕೇಳ್ತಾ ಇದ್ರೆ ಅವಳು ಹೇಗಿದ್ದಾಳೋ ನೋಡ್ಬೇಕು ಅನ್ಸುತ್ತೆ ಸರ್. ಮಜಬೂತ ಗಂಡು ಗಂಡು ಕಡೆಯ ನೀನು ಹಾಡು ಕೇಳಿದ್ರೆ ನೋಡ್ಬೇಕು ಅನ್ಸುತ್ತೆ, ನೀನು ನೋಡಿದ್ರೆ ಹಾಡ್ಬೇಕು ಅನ್ಸುತ್ತೆ. ಹೀಗಾಗಿ ವೆಂಕಣ್ಣನ ಅಡ್ರೆಸ್ ನಾನು ಕಳ್ಕೊಂಡಿದ್ದು ಕಣಯ್ಯ. ಸರ್ ಹೋಗ್ಲಿ, ನಿಮ್ ವೆಂಕಣ್ಣ ಹೇಗಿದ್ದಾನೆ ಹೇಳಿ ಸರ್? ದೊಪ್ಪುಗೆ ದೊಣಮೆಣಸಿನ್ಕಾಯಿ ತರ ಇದಾನ? ತೀರಾ ದೊಣಮೆಣಸಿನ್ಕಾಯಿಯೂ ಅಲ್ಲ, ಒಣಮೆಣಸಿನ್ಕಾಯಿಯೂ ಅಲ್ಲ. ಹಾಗಾದ್ರೆ ಕುಳ್ಳಿಗೆ ಸೀಮೆ ಬದನೆಕಾಯಿ ತರ ಇರ್ಬೇಕು. ನನ್ನ ಪ್ರೇಮಿತ್ರ ವೆಂಕಣ್ಣನ ತರಕಾರಿಗೆ ಹೋಲಿಸಬಾರ್ದು ಕಣಯ್ಯ. ಎಷ್ಟೇ ಆಗ್ಲಿ ಆತ ಲೇಖಕ, ಅವನು ಮಂಕುತಿಮ್ಮನ ಕಗ್ಗ ಬರದ ದೇವಿ ಗುಂಡಪ್ಪನವರ ಅಷ್ಟು ಗುಂಡು ಗುಂಡಾಗಿಲ್ಲ. ಆಳು ಆಕಾರ ಆಲಾಕರು ಅವರಷ್ಟು ಸುಂದರವಾಗೂ ಇಲ್ಲ. ಹಾಗಂತ ನಾಡಿಗೇರ ಕೃಷ್ಣಯ್ಯರ ಹಾಗೆ ಕಡ್ಡಿ ಪೈಲವಾನು ಅಲ್ಲ. ಟೋಪಿ ಗೀಪಿ ಹಾಕ್ತಾರೋ? ಕಾಲು ಟೋಪಿ ಹಾಕಲ್ಲ, ಯಾರಾದರೂ ಸಖತ್ ಪಾರ್ಟಿ ಸಿಕ್ಕರೆ ಅವರು ಬೇಕಾದ್ರೆ ಟೋಪಿ ಹಾಕ್ತಾರೆ. ಸರ್ ಹೀಗೆ ಹೇಳಿದ್ರೆ ಪತ್ತೆ ಹಚ್ಚೋದು ಕಷ್ಟ ಸರ್. ಇನ್ ಹೇಗ್ ಹೇಳಯ್ಯ, ಹೇಗ್ ಹೇಳಪ್ಪ ನೋಡು, ಬಣ್ಣ ಸೀಗೆಕಾಯಿ ಬಣ್ಣ, ತಲೆ ತುಂಬಾ ಅಲ್ಲದೆ ಹೋದ್ರು ಅಲ್ಲಲ್ಲಲ್ಲೇ ಕೂದಲುಗಳಿವೆ, ಕೂದಲಿಲ್ಲದೆಯೂ ಬಾಚ್ಕೋಬಲ್ಲ. ನನ್ ಯಾವಾಗ್ಲೂ ಒಂದು ಹುಡುಗಿ ಪಕ್ಕಕ್ಕಿರಬೇಕು ಅಂತ ಹೇಗಂತೀನೋ, ಅವನಿಗೆ ಯಾವಾಗ್ಲೂ ಒಂದು ಸೈಡ್ ಬ್ಯಾಗ್ ಪಕ್ಕಕ್ಕಿರಬೇಕು. ಸದಾ ಒಂದಲ್ಲ ಒಂದು ಸಾಹಸ ಮಾಡ್ತಾನೇ ಇರ್ತಾನೆ, ಸಾಹಸ ವೀರ. ಸರ್ ಅಲ್ಲೋಡಿ ಸರ್, ಅಲ್ಲಿ ಯಾರೋ ಒಬ್ಬ ಸೈಡ್ ಬ್ಯಾಗ್ ನೇತಾಕೊಂಡ್ ಬರ್ತಾ ಇದ್ದಾನೆ, ಕಡಲೆಕಾಯಿ ಬೀಜನ ಬಿಡಿಸಿ ಒಂದ್ ಕೈಲಿ ಅದನ್ನ ಬಾಯಿಗೆ ಬೌಲ್ ಮಾಡ್ತಾ ಬಾಯಲ್ಲೇ ಕ್ಯಾಚ್ ಹಿಡಿತಾ ಬರ್ತಾ ಇದ್ದಾನೆ. ಯಾರೋ ಆಹಾ,
ಮಂಕಣ್ಣ ಮಂಕಣ್ಣ, ಯಾರಪ್ಪ ಹೀಗೆ ಕೂಗ್ತಿರೋದು ನನ್ನ ಹೆಸರನ್ನ? ಎಂಕಣ್ಣ ಎಂಕಣ್ಣ ಅಂತ ಅನ್ಕೊಂಡಿದ್ದೆ ನಾನು. ಅಯ್ಯೋ ಪುಣ್ಯಾತ್ಮ, ನಿನಗೋಸ್ಕರ ಹುಡುಕಿ ಹುಡುಕಿ ಸಾಕಾಗೈತಲ್ಲ ಯಾ, ಬೀದಿ ಬೀದಿ ಗಲ್ಲಿ ಗಲ್ಲಿ ಎಲ್ಲ ಕಡೆ ನೀನು ನೋಡಿ ಇನ್ನು ಹೇಗೆ ಮನಗೆ ಹೋಗೋದು? ನಿನ್ನಪ್ಪ ಅಲ್ಲ ಅನ್ನೋದು ನಾನೇ ತಿನ್ಬೇಕಲ್ಲಪ್ಪ ಅಂತ ಎಷ್ಟು ಸಂಕಟ ಪಟ್ಕೊಂಡಿದ್ದೆ. ಮುಂಡೇದೇ ಸಿಕ್ಕಿದ್ಯಲ್ಲ, ಹಬ್ಬ 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 ಸಿಕ್ಕಿಲ್ಲ. ಆಹಾ, ಎಂಕಣ್ಣ ಮಂಕಣ್ಣ ತುಂಬ ಚೆನ್ನಾಗಿದೆ ಜೋಡಿ, ಭಲೇ ಜೋಡಿ. ಸರ್ ನಾನು ಇನ್ನು ಬರ್ತೀನಿ ಸರ್. ಆಯ್ತು ಕಣಿಯ, ಆಯ್ತು ಕಣಿಯ, ಆಯ್ತು. ತುಂಬ ಥ್ಯಾಂಕ್ಸು, ಸಿಕ್ಕಿದ್ನಲ್ಲ ಮೆಂಕ, ಇವ್ರ ಗುರ್ತೆ ನಾನು ಹೇಳ್ತಾ ಇದ್ದಿದ್ದು. ತುಂಬ ಸಂತೋಷ ಸರ್. ಎಂಕ ಆತ ಆಕಾಶ ಅಂತ? ಅಲ್ಲ ಸರ್, ನನ್ನ ಹೆಸರು ಪ್ರಕಾಶ್ ಅಂತ. ಸಾಕು ಸಾಕು, ಹೊರಟು ಬರ್ತೀಯಪ್ಪ. ಅಬ್ಬ ಅಬ್ಬ, ಅಲ್ಲ ಕಣಯ್ಯ, ಈಗೇನೋ ಒಂಥರ ಸ್ವಲ್ಪ ಉಸಿರಾಡ ಹೋಗಾಗ್ತಾ ಇದೆ ನನಗೆ. ಅಲ್ಲ, ನನ್ನ ಹೆಂಡತಿ ಪಾಪ ತಾನಾಗಿ ಖುದ್ದಾಗಿ ತರಕಾರಿ ತೊಗೊಂಡು ಹೋಗಿ ಮನೆಗೆ ಒಲೆ ಹಚ್ಚಿ ಬಿಸಿ ಬಿಸಿಯಾಗಿ ನಿನಗೆ ಅಂತ ಅಡುಗೆ ಮಾಡಿಟ್ಟು ಕಾದು 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 ಸಾಕಾಗಿ ನಾನು ಹುಡುಕಿ ಹುಡುಕಿ ಸಾಕಾದ್ದು. ಈಗ ಅಬ್ಬ, ಎಲ್ಲಿ ಹೋಗ್ಬಿಟ್ಟೆ, ಏನು ಕತೆ? ಅಯ್ಯೋ, ನಾನು ನಿನ್ನ ಅಡ್ರೆಸ್ಸೇ ಹುಡ್ಕೊಂಡು ಬಂದೆ ಕಣಯ್ಯ, ರಸ್ತೆ ಮಧ್ಯದಲ್ಲಿ ಮುಂಡೆದು ಕರೆಂಟ್ ಪಾಸ್ ಆಗಿ ನೀನು ಕೊಟ್ಟ ಅಡ್ರೆಸ್ ಹೊತ್ತು ಉರಿದು ಹೋಯ್ತು. ಏನು ಮಾತಾಡ್ತೀಯೋ, ಕರೆಂಟ್ ಪಾಸ್ ಆಗಿ ಎಲೆಕ್ಟ್ರಿಕ್ ಕಂಬಕ್ಕೆ ಏನಾದ್ರು ಡ್ಯಾಶ್ ಗೀಶ್ ಹೊಡೆದೆಯೋ, ಏನು ಕತೆಯೋ, ಏನಾಯ್ತು? ಹಾಗೆ ಹೇಳೋ ನಿಂಗೆ, ಹಾಡ ಹಗಲಿನ ಒಂದೇ ಒಂದು ಕ್ಷಣದಲ್ಲಿ ಈ ಊರಿನ ಸುಂದರಿ ಒಬ್ಳು ಹೀಗೆ ಬಂದು ಹಾಗೆ ಹೋಗ್ತಾ ನನ್ನ ಹೃದಯನ ಕದ್ಕೊಂಡು ಹೊರಟೋಗ್ಬಿಟ್ಳು. ಮಂಕಣ, ಏನು ಮಾತು ಹೇಳ್ತೀರಿ, ಏನು ಮಾತು ಹೇಳ್ತಿದೆಯಾ? ಅದು ಈ ಊರಿನಲ್ಲಿ ನಮ್ಮೂರಿನಲ್ಲಿ ನನಗೆ ಗೊತ್ತಿಲ್ಲದೆ ನಿನ್ನ ಹೃದಯವನ್ನು ಕದ್ದವಳು ಯಾವಳೆ ಅವಳು ಕದ್ದೋಳು ಅಂದ್ರೆ ಏನಂತ ಕನಸು ಕೊಡವಳು ಅಂದ್ಲೇ ಅಪ್ಪ. ಲೇ, ಯಾರು ಆ ಹುಡುಗಿ ವಿಚಾರ ಮಾತಾಡಬೇಕು, ಮದುವೆ ಸೆಟ್ಲ್ ಮಾಡಬೇಕು ಅಂತ ಕಾಗದ ಬರೆದಿದ್ದಿ, ಬಂದಿಳ್ದಿದ್ದಿ, ನನ್ನ ಮೀಟ್ ಮಾಡಿದಿ, ಈಗ ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಆಮೇಲೆ ಅದನ್ನ ಮಾತಾಡೋಕ್ತಾನೆ ನೀನು ಬಂದಿರೋದು. ಈಗ ನಾನು ಮದುವೆ ಮಾಡ್ಕೋಬೇಕು ಅಂತಿರೋ ಹುಡುಗಿ ಬೇರೆ, ಈಗ ನಾನು ಮೆಚ್ಚಿದ ಹೆಣ್ಣು ಬೇರೆ ಕಣಯ್ಯ. ಏನ, ನೀನು ಕಾಗದ ಬರೆದ ಹುಡುಗಿ ಬೇರೆ, ಈಗ ನೋಡಿದ ಹುಡುಗಿ ಬೇರೆ. ಲೇ, ಹಾಳಾದವನೇ ನೀನು, ಹೀಗೆ ಜಂಕ್ಷನ್ಗೆ ಒಂದೊಂದು ಜಮಾಯಿಸ್ಕೋತ ಹೋಗಿಬಿಟ್ರೆ ಮುಗಿದಾಗೆ ಕತೆ. ಬಾ ಎಂಕ, ಮುಂಚೆ ಈ ಲಲಲಾಮಣಿಗೆ ಮನೆ ತೋರಿಸ್ತೀನಿ, ಆಮೇಲೆ ನಿಮ್ಮ ಮನೆಗೆ ಹೋಗೋಣ. ಬೇಡ ಕಣಯ್ಯ, ನಡೆ ಸೀದಾ ಸ್ಟ್ರೈಟ್ ಸ್ಟ್ರೈಟ್, ಆಮೇಲೆ ರೈಟ್ ರೈಟ್, ಈಗ ಲೆಫ್ಟ್ ಲೆಫ್ಟ್. ಇದೇ ಓಣಿ, ಇದೇ ಓಣಿ. ಏನು, ನಾನೇನು ಅನ್ಕೊಂಡಿದ್ದೆ ನಿನ್ನ ಹಾಳಾದವನೇ, ಎಷ್ಟು ಸುಲಭವಾಗಿ ಒಂದು ಕ್ಷಣದಲ್ಲಿ ನೀನು ಮೆಚ್ಚಿದ ಹುಡುಗಿಯ ಮನೆ ಪತ್ತೆ ಹಚ್ಚಿಬಿಟ್ಟಿದ್ಯಲ್ಲ, ಪರವಾಗಿಲ್ಲ, ಅಡ್ರೆಸ್ ಹುಡುಕ್ಬಿಟ್ಟಿದೆ. ಗುಡ್ ಮಂಕ, ವೆರಿ ಗುಡ್. ಎಂಕ ಈ ಮಂಕ ಯಾರಿಗೇನು ಕಮ್ಮಿ ಇಲ್ಲ ಕಣೋ, ನಡೆಯ ಹೇಳ್ತೀನಿ, ತಿರುಗು ನಾಲ್ಕನೇ ಕ್ರಾಸ್ಗೆ. ಏನದೆ ನಾಲ್ಕನೇ ಕ್ರಾಸ್? ಹ್ಞೂ, ಆ ಕಡೆ ನೋಡು. ಯಾವ ಕಡೆ? ಆ ಕಡೆ ಹೇಳು. ಆ ಕಡೆ ಸೆಲೂನು, ಸೆಲೂನು. ಈ ಕಡೆ ಬಾನ್ ಬಿಡ, ಬಾನ್ ಬಿಡ. ಮನೆ ಎದುರು ತೊಟ್ಟಿ ತೊಟ್ಟಿ ಒಣಗಿದ್ದು ತೋರಣ ಇದೆಯಲ್ಲ, ಅದೇ ಮನೆ. ಆ ಮನೆ, ಈ ಮನೆ ಹೇಳ್ತಾ ಇದೀಯಾ ಮಂಕ? ಈ ಮನೆ ವಿಷಯ ಮಾತಾಡ್ತೀಯ ನೀನು? ಲೇಯ್, ಈ ಮನೆಗೆ ಅವಳು ಹೋದ್ಲು ಅಂತಂದ್ಯಲ್ಲ, ಆ ಸುಂದರಿ ಈ ಮನೆಗೆ ಎಷ್ಟೊತ್ತಲಲ್ಲಿ ಹೋದ್ಲು? ಸುಮಾರು ಒಂದು ಗಂಟೆ ಹೊತ್ತಲ್ಲಿ. ಹೇಳುಗುರು, ಹೇಳುಗುರು, ಯಾರದು ಯಾರದು? ನಡಿ ನಡಿಯೋ, ನೀನಿಷ್ಟು ಹೇಳಿದ ಮೇಲೆ ನಡಿ, ನೋಡೇ ಬಿಡೋಣ ನಡಿ. ನಿಂಗೆ ಗೊತ್ತಾ ಈ ಮನೆಯಲ್ಲಿ ಇರೋದು? ನನಗೆ ಗೊತ್ತು, ಚೆನ್ನಾಗಿ ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. ಹೇಗಿದ್ದಾಳೆ ಗುರು? ಬಂಬಾಟ್ ಬಂಬಾಟ್. ಇಲ್ಲ ಅಂತಂದ್ರೆ ನಾನು ಅವಳ ಮದುವೆ ಯಾಕೋ ಮಾಡ್ಕೊತಿದ್ದೆ. ಏನಂತೆ ಅನ್ನೋದೇನೋ ಹಾಳಾದೋನೆ ಮಂಕಣ್ಣ, ಏನು ಕೆಲಸ ಮಾಡ್ತೀಯೋ ನೀನು? ಅದು ಯಾರ ಮನೆ ಅನ್ಕೊಂಡೆ? ಇದು ನಮ್ಮ ಮನೆ. ನೀನು ನೋಡಿದ್ದು ಯಾರನ್ನ? ನನ್ನ ಹೆಂಡತಿನ, ನನ್ನ ಹೆಂಡತಿ ರತ್ನನ್ನ, ತರಕಾರಿ ತಂದ ರತ್ನನ್ನ, ನಿನಗೆ ಅಡುಗೆ ಮಾಡಬೇಕು ಅಂತಿದ್ದ ರತ್ನನ್ನ. ಅಯ್ಯೋ, ಆವಾಸ ಹೇಳ್ತೀನಿ ಒಳಗೆ ಬಾ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೇನೆ ಮಾರಯ್ಯ. ಇವನು ನಾನು ಹೇಳಿದ್ನಲ್ಲ, ನನ್ನ ಸ್ನೇಹಿತ ಊರಿಂದ ಬರ್ತಾನೆ ಮಂಕಣ್ಣ ಅಂತ ಹೇಳಿದ್ನಲ್ಲ ರತ್ನಿ, ಅದೇ ಮಂಕಣ್ಣ ಬಂದಿದ್ದಾನೆ. ಬನ್ನಿ ಬನ್ನಿ ಬನ್ನಿ. ಇವ್ರ ನಿಮ್ ಫ್ರೆಂಡ್? ನಮಸ್ಕಾರ ಅಮ್ಮ. ಬಾರೇ, ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ.
ಪ್ರಿಯ ಯಾರಿವನು ಅಟ್ಟಿ ಮೊದಲು ಆಚೆ ಬೀದಿ ಅಂಚಿನಲ್ಲಿ ನನ್ನ ಗೇಲಿ ಮಾಡಿದ ಮಾನ ಮರ್ಯಾದೆ ಬಿಟ್ಟು ಮಾತನಾಡಿದ ಅಂತ ಈಗ ನಾನು ಅನ್ನೋಕ್ಕಾಗಲ್ವೇ? ರತ್ನಿ, ಏನೋ ತಿಳಿದೆ, ನನ್ನ ಸ್ನೇಹಿತ ಮಂಕಣ್ಣ ಅಪರಾಧ ಮಾಡ್ದ, ಹೇಳಿದಾನೆ ವಿಷಯ ಎಲ್ಲ, ನನಗೆ ಹೇಳಿದಾನೆ. ಪ್ಲೀಸ್ ದಯವ ಕ್ಷಮಿಸಿ, ಕ್ಷಮಿಸಿ. ರತ್ನಿ ರತ್ನಿ, ನನ್ನ ಮಾತು ಸ್ವಲ್ಪ ಕಿವಿಗೆ ಹಾಕು. ಅವನಿಗೊಂದು ಮದುವೆ ಅಂತ ಆಗಿಬಿಟ್ರೆ ಎಲ್ಲ ರಿಪೇರಿ ಆಗಿಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಈಗ ಹೇಗಿದ್ರು ನಾನು ನೀನು ಎಲ್ಲ ಸೇರಿಕೊಂಡು ವಿಚಾರ ಮಾಡಿ ಅವನಿಗೊಂದು ಲಕ್ಷಣವಾದ ಯೋಗ್ಯವಾದ ಒಂದು ಮುಂದೆ ಮದುವೆ ಮಾಡಿಬಿಟ್ರೆ ಎಲ್ಲ ಹೆಣ್ಮಕ್ಳು ಹಾಗಾಗಿರ್ಬೋದು. ಅದಕ್ಕೆ ಏರ್ಪಾಡು ಮಾಡ್ತೀನಿ ಬಿಡು, ದಯವಿಟ್ಟು ಕೋಪ ಮಾಡ್ಕೋಬೇಡ. ಸರಿ ಸರಿ, ಮುಂಚೆ ಊಟಕ್ಕೆ ಹೇಳಿ. ನನಗೆ ಊಟಕ್ಕೂ ನಾಚಿಕೆ ಆಗ್ತಾ ಇದೆ ಅಮ್ಮ. ಕಂಡ್ ಹೆಣ್ಗಳನ್ನ ಚುಡಾಯಿಸೋದಕ್ಕೆ ನಾಚಿಕೆ ಇಲ್ವಾ? ಆಮೇಲೆ ಊಟ ಮಾಡೋಕ್ ಮಾತ್ರ ನಾಚಿಕೆ ಅಂತಂದ್ರೆ ಎಲ್ಲ ಹಾಳಾದ್ದು. ಆ ಮನಸ್ಸು ಕಪಿ ಮನಸ್ಸು ಆಗೋಯ್ತು ನಂದು. ಕಾಮಬಾಧೆಯನ್ನು ನರಳ್ತಾ ಇತ್ತ ನನಗೆ. ಕಂಡ ನಾರಿ ಮನಿ ಇರಲಿಲ್ಲ, ಏನೇನೋ ಯಾವ್ಯಾವ್ದೋ ತರ ಕಾಣಿಸ್ತಾ ಇದ್ರಮ್ಮ. ಅದಕ್ಕೋಸ್ಕರವಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ತಾಯಿ ರತ್ನಮ್ಮ, ಇದೇ ಕೊನೆ, ಇದೇ ಮೊದಲು. ನಿಮ್ಮ ನಾಲಿಗೆ ನಾಲಿಗೆ ಅಲ್ಲ, ಚಾಟಿ ಚಾಟಿ. ದಯಮಾಡಿ ಚೇಳು ಕೂಟಗಿಲ್ದಾಗ ಮಾತಾಡಬೇಡಿ ಅಮ್ಮ, ಕಟುಕುಟು ಮಾತನಾಡಬೇಡಿ. ನಾನಿನ್ನು ಯಾರನ್ನು ಚುಡಾಯಿಸೋದಕ್ಕೆ ಹೋಗೋದಿಲ್ಲ, ಹೋಗೋದಿಲ್ಲ, ಹೋಗೋದಿಲ್ಲ. ಗೊತ್ತಾಗುತ್ತಲ್ಲ, ನಡೀರಿ. ಅಂತೂ ನೀನು ಒಂದು ಸೊಗಸಾದ ಹೆಣ್ಣು ನೋಡಿದಿ ಅಂತ ಆಯ್ತು. ಹಾಗಲ್ಲ, ಹೌದು ಯಂಕ ಯಂಕ ಯಂಕು ಯಂಕಣ್ಣ, ಅವಳನ್ನು ನಾನು ಮದುವೆ ಆದ್ರೆ ನಿನ್ನ ಹೆಂಡತಿ ಕೇಳಿ ಅನ್ನಿಸ್ಕೊಂಡ ಹಾಗೆ ಯಾರ ಕೈಲೂ ಅನ್ನಿಸ್ಕೊಳ್ಳೋ ಹಾಗಿರೋಲ್ಲ ಅಂತ ಕಣಯ್ಯ. ಆಯ್ತಪ್ಪ ಮಂಕಣ್ಣ, ವಿಷಯ ಎಲ್ಲ ಹೇಳಿದಿ, ಏನಾದ್ರು ಒಂದು ದಾರಿ ಮಾಡೋಣ. ಈಗ ಅದಕ್ಕೆ ಏನು ಅಡ್ಡಿಯಾಗಿದೆ? ಅವಳದು ಕಂಡೀಷನ್. ಕಂಡೀಷನ್ ಕಂಡೀಷನ್ ಅಂದ್ರೆ ಕಂಡೀಷನ್, ಒಂದು ಮನೆ ಏರ್ ಕಂಡೀಷನ್ ಆಗಿರಬೇಕು ಅಂತ. ಏರ್ ಕಂಡೀಷನ್ ಮನೆ ಬೇಕಂತ ಅವಳಿಗೆ. ಆಯ್ತು, ಮುಂದೆ ತಿಂಗಳಿಗೆ ನಾಲ್ಕಾರು ಸಿಲ್ಕ್ ಸೀರೆ ಬೇಕೇ ಬೇಕು ಅಂತಾಳೆ. ವರ್ಷಕ್ಕಲ್ಲ, ತಿಂಗಳಿಗೆ ನಾಲ್ಕಾರು ಸಿಲ್ಕ್ ಸೀರೆ. ಹೌದು, ನೆಲದ ಮೇಲೆ ಓಡಾಡೋದಿಲ್ವಂತೆ ಕಣಯ್ಯ. ಮತ್ತೆ ಸದಾ ಕಾರು ಕಾರು ಹೆಲಿಕಾಪ್ಟರು. ಈ ಸಮಾಚಾರ ಆಕೆ ಅವಳನ್ನ ಚಿನ್ನ ಅನ್ಬಾರ್ದಂತೆ. ಮತ್ತೆ ಅವಳ ಮೈ ಮೇಲೆಲ್ಲ ಚಿನ್ನದ ಒಡವೆಗಳು ಸದಾ ಸ್ಟಾಕ್ ಇರ್ಬೇಕಂತ. ಸ್ಟಾಕ್ ಆಗಬೇಕಾದ್ರೆ ಒನ್ ಮೈಲ್ ಬೇಕಾದ್ರೂ ಸ್ಮೈಲ್ ಮಾಡ್ತಾಳಂತೆ. ಪಪ್ಪ ನನ್ನ ಮೈಲಿ. ಅಯ್ಯೋ ನಿನ್ನ ಮೋಹಿನಿ ಮೋಹಿನಿ ಮೋಹಿನಿ. ಓಹೋ ಅಲ್ಲ ಕಣಯ್ಯ, ಹೋಗಿ ಹೋಗಿ ನೀನು ಇಂಥ ಜಾಣ ಯಾಕಯ್ಯ ಅವಳನ್ನು ಆರಿಸೋದಕ್ಕೆ ಹೋದೆ? ಯಂಕ ಅವಳು ಅವಳ ರೂಪ ಹೈಕ ಇದ್ದರೆ ಇರಬೇಕು ಅಂತ ಹೆಂಡತಿ, ಇದ್ದರೆ ಇರಬೇಕು ಅಂತ ಹೆಂಡತಿ. ಅವಳು ನಕ್ಕರೆ ಅದು ಸಕ್ಕರೆ, ಅವಳು ನಕ್ಕರೆ ಅದು ಸಕ್ಕರೆ. ಕನಸು ಮನಸಲು ನನ್ನ ಕಾಡುವ ಅವಳೇ ನನ್ನ ಹೆಂಡತಿ, ಕನಸು ಮನಸಲು ನನ್ನ ಕಾಡುವ ಅವಳೇ ನನ್ನ ಹೆಂಡತಿ. ಇದ್ದರೆ ಇರಬೇಕು ಅಂತ ಹೆಂಡತಿ, ಇದ್ದರೆ ಇರಬೇಕು ಅಂತ ಹೆಂಡತಿ, ಅಂಥ ಹೆಂಡತಿ. ಇದ್ದಿರ್ಬೇಕಂತ ಹೆಂಡತಿ ಇಲ್ಲದೆ ಹೋದ್ರೆ ಏನ್ ಮಾಡ್ಬಿಡ್ತಿ? ಕೆರಗೋ ಬಾವೆಗೋ ಈಗಲೇ ಹಾರ್ಕೊಂಡು ಬಿಡ್ತೀನಿ. ಮಂಕ 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 ಮಂಕ, ಈ ತರ ಉಸಿರ ಮಾಡ್ಕೊಂಡು ಪ್ರಾಣ ಬಿಡೋದಕ್ಕೆ ಮಾತ್ರ ಯಾರು ಯಾವತ್ತು ಖಂಡಿತ ಹೋಗಬಾರದು. ಉಸಿರ ಮಾಡ್ಕೋಬಾರದು. ತಾಳು ತಾಳು, ನಾನು ಯೋಚನೆ ಮಾಡಿ ಹೇಳ್ತೀನಿ, ಯೋಚನೆ ಮಾಡ್ತೀನಿ. ಅದಕ್ಕೊಂದು ದಾರಿ ಮಾಡೋಣ. ಅವಳ ಆಸೆ ಆಕಾಂಕ್ಷೆಗಳು ಅಪಾರವಾಗಿದೆ, ಒಂದು ವಿಷಯ ಗ್ಯಾರಂಟಿ ಹೋಗ್ತಾನೆ. ಇದಕ್ಕೆಲ್ಲ ಇರೋದು ಒಂದೇ ಒಂದು ದಾರಿ. ಏನದು? ಹಣ. ಹಣ ಹಣ ಹಣ. ಅಯ್ಯೋ ನೀನು ಹಣ ಎಲ್ಲಿ? ಮುಂಚೆ ಲಕ್ಷಾಂತರ ರೂಪಾಯಿ ಮಾಡಬೇಕು, ಸಿರಿವಂತ ಅಂತ ಅನಿಸ್ಕೋಬೇಕು. ದುಡ್ಡಿದ್ದೋನೇ ದೊಡ್ಡಪ್ಪ, ದುಡ್ಡು ಬಂತು ಅಂದ್ರೆ ಮುಗೀತು. ಆಮೇಲೆ ಧಿಮ್ಮರಂಗ ಅಂತ ಹೋಗಿ ನೀನು ನಿನ್ನ ಮೋಹಿನಿ ಇದ್ದಾಳಲ್ಲ ಅವಳ ಕೈ ಹಿಡಿಬಹುದು. ಕರೆಕ್ಟು ಕಣಯ್ಯ, ಆ ಹಣ ಸಂಪಾದನೆ ಮಾಡೋಕೆ ಒಂದು ದಾರಿ ಹೇಳ್ಬೇಕಪ್ಪ, ಅದಕ್ಕೆ ಬಂದೆ ಶಿವ. ನೋಡು, ಬಹಳ ಸುಲಭವಾದ ದಾರಿ. ಯಾವುದು? ಇವತ್ತಲ್ಲ ನಾಳೆ ಮಧ್ಯರಾತ್ರಿ 12 ಗಂಟೆ ಡಾಣ್ 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 ಅಂತ ಹೊಡೆದ ತಕ್ಷಣ ಬ್ಯಾಂಕ್ ಹತ್ರ ನೀನು ನಾನು ಅತ್ಲ ಕಡೆ ಹೋಗಿ ಬ್ಯಾಂಕ್ ದರೋಡೆ
ಪೊಲೀಸ್ ಸ್ಟೇಷನ್ ನೋಡಿದ್ರೆ ನನಗೆ ಬೆವರ್ ಕಿತ್ಕೊಳತ್ತೆ ಕಣಯ್ಯ. ಅಂತಂದ್ರೆ ಬ್ಯಾಂಕ್ ದರೋಡೆ ಎಲ್ಲಿಂದ ಸಾಧ್ಯ? ಬೇಡ, ನಿನ್ ಕೈಲಿ ಅದಾಗೋದಿಲ್ಲ ಅಂದ್ರೆ ಯಾರು ಒಳ್ಳೆ ಪಾರ್ಟಿ ಹಿಡ್ದ 150,000 ಸಾಲ ಮಾಡ್ದ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ಕಣಯ್ಯ. 5 ರೂಪಾಯಿ ಸಾಲ ಕೇಳಿದ್ರೆ 50 ಸಲ ಅನಿಸೋ ಅಂತ ಪಾರ್ಟಿಗಳು ನಮ್ಮ ಸ್ನೇಹಿತರು. ಅಂದ್ಮೇಲೆ 50,000 ಎಲ್ಲಿಂದ ಆಗತ್ತಪ್ಪ? ಇಂಪಾಸಿಬಲ್, ಇಂಪಾಸಿಬಲ್. ಎಲ್ಲದಕ್ಕೂ ಹೀಗೆ ಅಂತ ಇದು ಬೆಸ್ಟು, ಈ ಥರ ಮಾಡಿಬಿಡೋಣ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲಾಟ್ರಿ ಟಿಕೆಟ್ ತಗೊಂಡ್ಬಿಡೋದು. ಸರ್, ಅಲ್ಲಿಗೆ ಮುಗಿಯಿತು. ನಾ ಲಾಟ್ರಿ ಟಿಕೆಟ್ ತಗೊಂಡು ಅದು ನಾನು ಫಸ್ಟ್ ಪ್ರೈಸ್ ಬರೋ ಹೊತ್ತಿಗೆ ಮೋಹಿನಿಗೆ ಮದುವೆ ಆಗಿ ಮಕ್ಕಳಾಗಿರುತ್ತೆ ಅಷ್ಟೇ. ಹೌದಾ? ಬೇಡ, ಅದು ಬೇಡ ಅಂತೀಯಲ್ಲ, ಬಿಡೋದಿಲ್ಲಯ್ಯ. ನೀನು ಏನೇ ಹೇಳು ಅದಕ್ಕೆ ಸರಿಯಾದ ಒಂದು ಮದ್ದಿಟ್ಟಿರ್ತೀನಿ ನಾನು. ನೋಡ್ಕೊಂಡಿರೀಗ, ನಾ ಹೇಳ್ತೀನಿ ಕೇಳು. ಯಾವುದು ಯಾವುದು? ಪಾಲಿಟಿಕ್ಸ್, ಎಲೆಕ್ಷನ್ ನಿಂತ್ಕೊಂಡ್ಬಿಡೋದು ನೀನು ಅಲ್ಲಿ. ಸರಿ, ನಿಂತ್ಕೊಳ್ಳೋದೇನು ಬಂತು? ಹೂ ಅಂದ್ರೆ ಮಲ್ಕೊಳ್ಳೋಬಹುದು. ಸರಿ, ಯಾವ ಹಾಕ್ತಾನಯ್ಯ ಓಟು? ಡಿಪಾಸಿಟ್ ಕಳ್ಕಂಡ್ರೆ ಜನಕ್ಕೆ ಮುಖ ತೋರ್ಸೋದಾದ್ರೂ ಹೇಗಯ್ಯ? ಮುಂಚೆ ಯಾವ್ದಾದ್ರು ಪಾರ್ಟಿಲಿ ಸೀಟ್ ಕೇಳೋದು ಕೊಡಲಿಲ್ಲ, ಸ್ವತಂತ್ರವಾಗಿ ನಿಂತ್ಕೊಂಡ್ಬಿಡು. ನಿಂತ್ಕೊಂಡ್ರೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ರೆ ಏನ್ ಮಾಡ್ತೀಯ? ನಿನಗ್ ಗೊತ್ತಿಲ್ಲಯ್ಯ, ಚಿತ್ರ ವಿಚಿತ್ರವಾದ ಪ್ರಚಾರ ಮಾಡಿದ ತಕ್ಷಣ ಇವನು ಗೆದ್ರು ಗೆದ್ಬಿಡ್ತಾನೆ ಅಂತ ಅನ್ಕೊಂಡು ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳಿ ಅಂತ ನಿನ್ನ ಹತ್ರ ಬರ್ತಾರೆ. ಆವಾಗ ತತ್ತ ಕ್ಯಾಶ್ ಅಂತ ಬಂದಷ್ಟು ಕಿತ್ಕೊಳ್ಳೋದು ಕೈ ಬಿಟ್ಬಿಡು. ಸರಿಯಪ್ಪ, ಆಯ್ತು. ಒಂದ್ ಕ್ಷಣ ನಿಂತೆ ಅಂತಾನೆ ಇಟ್ಕೋ. ಇಟ್ಕ ಅಂತೀಯಲ್ಲ, ನಿಂತ ಮೇಲೆ ಭಾಷಣ ಮಾಡಬೇಕು, ಮಹಾಜನಗಳಿದ್ರೆ ಹೋಗಬೇಕು. ಗುಂಪು ಗುಂಪು ಜನಗಳಿರೋವಾಗ ಜೋರಾಗಿ ಎತ್ತರದ ಗಂಟಲನ್ನ ಮೈಕ್ ಹಾಕಿಸ್ಕೊಂಡು ಕುಟ್ಟಬೇಕು ಭಾಷಣ. ಮೂಟು ಮೂಟೆ ಆಶ್ವಾಸನೆ ಕೊಡಬೇಕು. ಲಾರಿಗಳೆಲ್ಲ ಬರುತ್ತಲ್ಲ ಮೂಟೆ, ಆ ತರ ಆಶ್ವಾಸನೆಗಳ ಮೂಟೆ. ಅದೇ ನಿನ್ ಕಷ್ಟವಾ? ಹಾಗಾದ್ರೆ ಕೇಳು, ಹೇಳು. ಶುರು ಮಾಡೇ ಬಿಡ್ತೀನಿ ಭಾಷಣ. ಸ್ಯಾಂಪಲ್ ಮದಬಾಂಧವರೇಳಿ, ನಮ್ಮ ಉದ್ಧಾರಕ್ಕೆ ಅಂತ ಒಬ್ಬ ಮಹಾಪುರುಷನ ಅವತಾರ ಆಗಿದೆ. ಅವನೆಲ್ಲಿ ಅಂತ ಸುತ್ತಮುತ್ತ ಹುಡುಕ್ತಿದ್ದೀರಲ್ವೇ? ನಿಮಗೆ ಯಾಕ ಕಷ್ಟ ಅಂತ? ನಾಳೆ ಬಂದು ನಿಂತಿದ್ದೇನೆ, ಎರಡು ಕೈಗಳನ್ನು ಮುಗಿತಾ ಇದ್ದೀರಿ. ಆತರ ಮಾತಾಡ್ಬೇಕು ಅದನ್ನೇ. ಕಂಟಿನ್ಯೂ, ಮುಂದಕ್ಕೆ. ಓಟ್ ಕೇಳುವಾಗ ಮಾತ್ರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ಇಲ್ಲ, ನನ್ನ ಆಯ್ಕೆ ಮಾಡಿದ ಮೇಲೂ ಪ್ರತಿನಿತ್ಯ ನಿಮ್ಮ ಮನೆಗೆ ಬಂದು ಕೈ ಮುಗಿಲಿಲ್ಲ ಅಂತಂದ್ರೆ ನನ್ನ ಮೇಸೇನ ಬೋಲಿಸ್ ಕಂಡುಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್. ನಾನು ಅಕಸ್ಮಾತ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಎಲ್ಲರ ಮನೆಗೂ ಒಂದೊಂದು ಫೋನ್ ಹಾಕ್ಸಿರ್ತೇನೆ, ಎಲ್ಲಾ ವಿಷಯ ಗುಟ್ಟಾಗಿ ನನ್ನ ಕಿವಿಲೇ ಹೇಳಬಹುದು. ಹೌದು ಸ್ವಾಮಿ, ನನಗೆ ನಮ್ಮೂರಲ್ಲಿ ಬಸ್ಸಿಗೆ ಬಹಳ ಕಷ್ಟ ಆಗಿದೆ, ಏನ್ ಮಾಡ್ತೀರಿ ಅಂದ್ಬಿಟ್ರಿ ಯಾರು? ಖಂಡಿತ ನೀವು ಬಸ್ ಸ್ಟಾಪ್ಗೆ ಹೋಗ್ಲೇಬೇಕಾಗಿಲ್ಲ, ನಿಮ್ಮ ನಿಮ್ಮ ಮನೆ ಮುಂದೆ ಬಸ್ ಬಂದು ನಿಲ್ಲೋ ಹಾಗೆ ನಾನು ಮಾಡ್ತೀನಿ. ಹಾಗಾದ್ರೆ ನಮ್ಮ ಓಟ್ ನಿಮಗೆ ಗ್ಯಾರಂಟಿ, ನಮ್ಮ ಓಟ್ ನಿಮಗೆ ಗ್ಯಾರಂಟಿ. ಬದುಕಿರೋರಿಗೆಲ್ಲ ಸಂಬಳ, ಸತ್ತವರಿಗೆಲ್ಲ ಪೆನ್ಷನ್. ಬ್ಯೂಟಿಫುಲ್. ಖಾಲಿ ಸೈಟ್ಗಳೆಲ್ಲ ಮನೆ ಮಾಡ್ತೀನಿ, ದೊಡ್ಡ ದೊಡ್ಡ ಬಂಗ್ಲೆಗಳೆಲ್ಲ ಖಾಲಿ ಸೈಟ್ ಮಾಡ್ತೀನಿ. ಅದು ಬೇಕಾಗಿತ್ತು ಬಡವರ ಉದ್ಧಾರ. ಸ್ವಾಮಿ, ರೈತರಿಗೆ ಏನ್ ಅನುಕೂಲ ಮಾಡಿಕೊಡ್ತೀರಿ ಅಂದ್ರೆ? ಬೆಳೆದಿದ್ದಕ್ಕೆ ಸರ್ಕಾರದಿಂದ ನಾನು ಹಣ ಕೊಡಿಸ್ತೀನಿ. ನಿಮ್ಮ ಅಪ್ಪರ ಮನೆ ಗಂಟೆ ಏನು ಹೋಗ್ಬೇಕು? ರೈಟ್. ಸರ್ಕಾರ ನಿಮಗೆ ಅಕ್ಕಿ ಬೇಳೆ ಹಂಚುತ್ತೆ. ವೆರಿ ಗುಡ್. ನೀವು ಹಣವನ್ನ ಕಂತು ಕಂತಿನಲ್ಲಿ ಕೊಡಬಹುದು. ಇಷ್ಟೇ ಅಲ್ಲ, ಪ್ರತಿಯೊಂದು ಮನೆಗೂ ಒಂದೊಂದು ಟೆಲಿವಿಷನ್ ಕೊಡಿಸ್ತೀನಿ. ಏನ್ರಿ, ನಾವು ಹಳ್ಳಿನಲ್ಲಿರೋದು, ನಮ್ಮೂರಲ್ಲಿ ಟೆಲಿವಿಷನ್ ಬರೋದೇ ಇಲ್ಲ ಅಂದ್ರೆ? ಏನು ಬರದೆ ಹೋದ್ರು 1,000 ರೂಪಾಯಿ ಟೆಲಿವಿಷನ್ ಬರುತ್ತಲ್ಲ, ಯಾರು ಕೊಡ್ತಾರ ಪುಕ್ಷಟ್ಟೆ? ಆಯ್ತು, ಇನ್ನೇನು ಯೋಜನೆ ಇದೆ, ಇನ್ನೇನು ವಿಚಾರ ಇದೆ ಅದು ಹೇಳಿ. ವಿದ್ಯುತ್ ಕ್ಷೇತ್ರದಲ್ಲಿ ಭಾರಿ ಕ್ರಾಂತಿಯನ್ನೇ ಮಾಡ್ತೀನಿ. ಅಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವ ಅನುಕೂಲ. ವೆರಿ ಗುಡ್. ಕಾಲೇಜ್ ಮೆಟ್ಲು ಹತ್ತಿದವರೆಗೆಲ್ಲ ಡಿಗ್ರಿ. ವೆರಿ ಗುಡ್. ಸ್ವಾಮಿ, ನಾವು ಸ್ವಂತ ಉದ್ಯೋಗ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಏನಾದ್ರು ದಾರಿ ಉಂಟೆ ಅಂತಂದ್ರೆ? ಬ್ಯಾಂಕಿನಿಂದ 1,000 ಗಟ್ಟಲೆ ಸಾಲ ತೀರಿಸದಕ್ಕೆ ಆಗದೆ ಹೋದರೆ ಮಾಫಿ, ಹೋಟೆಲಲ್ಲಿ ಪುಗಸಟ್ಟೆ, ಕಾಫಿ. ವೆಂಕಣ್ಣನಿಗೆ ಅಲ್ಲ, ಮಂಕಣ್ಣನಿಗೆ ಜಯವಾಗಲಿ, ಮಂಕಣ್ಣನಿಗೆ ಜಯವಾಗಲಿ, ಮಂಕಣ್ಣನಿಗೆ ಜಯವಾಗಲಿ. ಪ್ರೀತಿಯಿಂದ ಓಟು ಹಾಕಿದವರಿಗೆಲ್ಲ ಒಂದು ಉಲ್ಲನ್ ಕೋಟು. ವೆರಿ ಗುಡ್. ತಾಯಿಂದರೆ ನಿಮಗೆಲ್ಲ ಒಂದೊಂದು ಬೆಳ್ಳಿ ಸೌಟು. ಮಂಕಾ ಮಂಕಾ, ನನ್ನ ಮಗನೇ ಕಳೆದ, ನನ್ನ ಮಗನೇ ಅದಕ್ಕ, ನನ್ನ ಮಗನೇ, ನೀನ್ ಹೀಗೆ ಮಾತಾಡಿದ್ರೆ ಗ್ಯಾರಂಟಿ ಎಲೆಕ್ಟ್ ಆಗ್ತೀಯಮ್ಮ, ಗ್ಯಾರಂಟಿ ಎಲೆಕ್ಟ್ ಆಗ್ತೀವಿ. ಗೆದ್ರೆ ಮಂತ್ರಿ ಆಗ್ತೀನಿ. ಸರಿ, ಇಲ್ಲ ಅಂದ್ರೆ ಸ್ವತಂತ್ರವಾಗಿ ನೀನೊಬ್ಬನೇ ಗೆದ್ರೆ ಹೆಚ್ಚು ಕಮ ಯಾರು ಕೊಡ್ತಾರೆ ಅಂತ ನೋಡ್ಕೊಂಡು ಆ ಪಾರ್ಟಿಗೆ ಪುರ್ ಅಂತ ಹಾರಿಬಿಡೋದು ಅಷ್ಟೇ.
ಎಲೆಕ್ಷನ್ ನಿನ್ನವಾಗಲೇ ರೆಕ್ಕೆ ಕಟ್ಕೊಂಡು ರೆಡಿ ಆಗಿರ್ಬೇಕು. ಡೆಫಿನೆಟ್ಲಿ ಖಂಡಿತ. ಹಣ ಮಾಡೋದು ಮುಖ್ಯ ಆದಾಗ, ದುಡ್ಡೇ ದೊಡ್ಡಪ್ಪ ಆದಾಗ, ಮಾನ ಮರ್ಯಾದೆ ಎಲ್ಲ ಮನೆಯಲ್ಲಿ ಗಂಟು ಮೂಟೆ ಕತ್ತಿಟ್ಟು ಬೆಳಗ್ಗೆ ಒಂದು ಪಾರ್ಟಿ, ಸಾಯಂಕಾಲ ಒಂದು ಪಾರ್ಟಿ, ರಾತ್ರಿ ಒಂದು ಪಾರ್ಟಿ, ಕೊನೆಗೊಂದು ಕಾಕ್ಟೈಲ್ ಪಾರ್ಟಿಗೂ ರೆಡಿ ಇರಬೇಕು. ಅಷ್ಟೇ ಅಲ್ಲ ಸಾರಿ, ನನ್ನ ಮೋಹಿನಿ ನನಗೆ ದಕ್ಕೋಕೆ ಏನೇ ಹೇಳು ನಾನು ಅದಕ್ಕೆ ರೆಡಿ. ಶ್ರೀ ಸಾಮಾನ್ಯ ನೆಗೆದು ಬಿದ್ದರು ನಾನು ಅಸಾಮಾನ್ಯನಾಗಬೇಕು. ಅಂದ್ರೆ ಕರೆಕ್ಟ್ ಕರೆಕ್ಟ್. ಈಗ ನಿನ್ನ ಪರ್ಸನ್ನ ಪರೀಕ್ಷೆ ಮಾಡಿ ನೋಡ್ಬಿಡ್ತೀನಿ. ಮುಂಚೆ ಬೇಕಾಗಿರೋದು ಡಿಪಾಸಿಟ್ಗೆ ಹಣ ಎಷ್ಟು ಮಡಗಿದಿ ತಥಾ? ನನ್ನ ಹತ್ರ ಇರೋದೇ 10 ರೂಪಾಯಿ. ಹೌದಾ? ಇನ್ನು 240 ರೂಪಾಯಿ ಆದ್ರೆ ನಾನು ಎಲೆಕ್ಟ್ ಆದ ಅಂತಲೇ ಲೆಕ್ಕ. ನಾಯಿ ಗುರುತು ಕೇಳಿದ್ರೆ ಬಿಸ್ಕತ್ ಅಷ್ಟೇ ಖರ್ಚು, ಬಿಸ್ಕತ್ ಎಸೆದ್ರೆ ನಾಯಿಗಳ ಮೆರವಣಿಗೆ. ನೀ ಬಿಸ್ಕತ್ ಎಸೆತಾ ಹೋಗ್ತಿ, 106 ನಾಯಿಗಳು ನಿನ್ನ ಹಿಂದೆ ಬರ್ತೇ, ನಾಯಿಗಳ ಮೆರವಣಿಗೆ ಜೈ ಅಂತ ಕೂಗೋಕ್ ನಾನು. ಆಯ್ತಪ್ಪ, ನಿನ್ನ ಕುದುರೆ ಗುರುತು ಸಿಕ್ತು. ಜಡ್ಗ ಗಾಡಿ ಬಿಚ್ಚಿಸ್ದ, ಕುದುರೆಗಳನ್ನು ಓಡಿಸ್ದ. ಕರೆಕ್ಟ್. ಏನ್ ತಲೆ 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 ನಿಂದು? ತಲೆಯೇನು ಸರಿ ಕಣ, ಗೆದ್ರೆ ಸರಿ ಸೋತ್ರೆ. ಥೋ ಮಂಕ ಮಂಕ, ಅದ್ ಯಾಕಿಟ್ನೋ ನಿಮ್ಮಪ್ಪ ಹೆಸರು ನಿನಗೆ? ಹಾಗೆಲ್ಲ ಯೋಚನೆ ಮಾಡಬಾರ್ದಮ್ಮ. ಧೈರ್ಯಂ ಸರ್ವತ್ರ ಸಾಧನಂ, ಅದಿಲ್ಲ ಅಂತಂದ್ರೆ ಇನ್ನೊಂದು. ಧೈರ್ಯಂ ಸರ್ವತ್ನಲ್ ಸಾಧನ, ಅದಿಲ್ದಿದ್ರೆ ಇನ್ನೊಂದು. ಹೌದು, ಯಾವ್ದು ಇನ್ನೊಂದು ಅಂತ್ಯಾ ಹೇಳ್ತೀನಿ ಕೇಳ. ಸುತ್ತೋದು, ಊರ್ ಸುತ್ತೋದು, ದೇಶ ಸುತ್ತೋದು ಅಂತ ಮುಂಚೆ ಹಿರೇಕರಂತಿದ್ರಲ್ವಾ, ಈಗ ಅದಲ್ಲ. ಈ ಕಾಲದಲ್ಲಿ, ಈ ದಿನಗಳಲ್ಲಿ ಮನುಷ್ಯ ಹಾಯಾಗಿ ಬದುಕಬೇಕು ಅಂದ್ರೆ, ಸುಲಭವಾಗಿ ದುಡ್ಡು ಮಾಡಬೇಕು ಅಂದ್ರೆ ಚಿತ್ರ ಸುತ್ತೋದು. ಸರ್ಕಾರ ಆಗಿದ್ರು ಸಬ್ಸಿಡಿ ಕೊಡುತ್ತೆ. ಹೌದು ಹೌದು. ನಿನ್ನ ಮುಂದ್ಗಡೆ ತಲೆ ಬೋಳಾಗಿರೋದು ಈಗ ಸಾರ್ಥಕವಾಯ್ತು ನೋಡು, ಎಂತ ಬುದ್ಧಿ. ಹೌದು ಕಣ, ಲಕ್ಷ ಲಕ್ಷ ರೂಪಾಯಿ ಹಾಯಾಗ ಬರುತ್ತೆ. ಪಬ್ಲಿಸಿಟಿ ಹೆಂಗ್ ಮಾಡ್ಬೇಕು ಗೊತ್ತಾಗ್ರು? ಎಲ್ಲ ಅನಂತನಾಗ್, ಲಕ್ಷ್ಮಿ, ಉಸಿರಿ ಕೃಷ್ಣಮೂರ್ತಿ, ದಿನೇಶ್, ಶಕ್ತಿ ಪ್ರಸಾದ್, ಅವರು ಇವರು ಅಂತ ಯಾವ್ಯಾವ ಹೆಸರು ಬೇಕು ಆ ಹೆಸರು ಹೇಳಿ ಇವರೆಲ್ಲ ಪಾರ್ಟ್ ಮಾಡ್ತಿದ್ದಾರೆ ಅಂತ ಒಂದು ದೊಡ್ಡ ಪಬ್ಲಿಸಿಟಿ ಕೊಟ್ಬಿಡ್ತು. ಸರಿಯಪ್ಪ, ಅವ್ರ ಕಾಲ್ ಶೀಟ್ ಸಿಗಬೇಕಲ್ಲ ಗುರು. ಕಾಲ್ ಶೀಟ್ ಯಾಕೆ ಬೇಕು ಅವ್ರದ್ದು? ಅವ್ರಾಗೋದಿಲ್ಲ, ಬೆಡ್ ಶೀಟ್ ಇರಲಿ, ಬೆಡ್ ಶೀಟ್ ಜೊತೆಗೆ ಕಾಲ್ ಶೀಟ್ ಅವ್ರದ್ದು ಇಲ್ಲದೆ ಹೋದ್ರೆ ಅವರ ಹೆಸರಿನವರು ಮುಸಿರಿ ಕೃಷ್ಣಮೂರ್ತಿ, ಅದೇ ಮುಸಿರಿ ಬರಬೇಕನು, ಯಾವನೋ ಹುಡುಗ ಇವನೇ ಮುಸಿರಿ ಕೃಷ್ಣಮೂರ್ತಿ, ಇನ್ನಾರನ ಕರ್ಕೊಂಡ್ ಬಂದ ಇವರೇ ದಿನೇಶ ಅಂತ ಹೇಳಿ ಆ ಹೆಸರಿಟ್ರೆ ಮುಗಿದೋಯ್ತು. ಆ ತರ ಮಾಡ್ಬಿಡು, ಕಾಲ್ ಶೀಟು ಬೆಡ್ ಶೀಟು ಹೋಗಿ ನಮ್ಮನ್ನ ಜಿಂಕ್ ಶೀಟ್ ಮಾಡ್ಬಿಡ್ತಾರೆ ಅಷ್ಟೇ. ಹೋಗಯ್ಯ ಹೋಗಯ್ಯ, ಜನ ನೋಡ್ಬೇಕಲ್ಲಯ್ಯ. ವಚನ ಮಗನೇ, ಈಗ ನಾನು ಹೇಳಿದ್ದು ಫಿಲಿಮ್ಸ್ ಯಾವ ನನ್ನ ಮಗ ರಿಲೀಸ್ ಮಾಡ್ತಾನೆ ಅನ್ಕೊಂಡೆ. ರಿಲೀಸ್ ಮಾಡೋ ಹಾಗೆ ಇಲ್ಲ, ಪಬ್ಲಿಕ್ ಇಲ್ಲವೇ ಇಲ್ಲ, ಬರೀ ಸಬ್ಸಿಡಿ ಫಿಲಂ, ಡಬ್ಬಾ ಫಿಲಂ, ಸದಾ ಗೌಡನಲ್ಲಿ ಮುಗ್ಗಲು ಹಿಡ್ಕೊಂಡು ಕೂತಿರುತ್ತೆ, ನಮಗ್ ಸಬ್ಸಿಡಿ ಬರ್ತಾ ಇರುತ್ತೆ. ಅದು ಮಾಡ್ಬಿಡು. ಅಯ್ಯ ಅಯ್ಯ, ನಿನ್ ತಲೆ ಇಲ್ದ್ರೆ ತಲೆ ಕಣ, ಏನ್ ತಲೆಯೋ ಏನ್ ತಲೆಯೋ. ಅಯ್ಯ ಹೇಳು, ಈ ಕಿವಿಗೆ ಹಾಕೋ, ಇಷ್ಟೊಂದಿದೆಯಲ್ಲ, ಇವುಗಳಲ್ಲಿ ಯಾವುದು, ಇವುದರಲ್ಲಿ ಯಾವುದನ್ನು ಮುಂಚೆ ಮಾಡಿದ್ರೆ ನಮಗೆ ಹೆಚ್ಚು ಹಣ ಬರುತ್ತೆ, ದುಡ್ಡು ಬರುತ್ತೆ ಅಂತ ಅನ್ನೋದನ್ನ ಯೋಚನೆ ಮಾಡಬೇಕು. ಅದಕ್ಕೆ ಯೋಚನೆ ಯಾಕೆ ಮಾಡಬೇಕು? ಅಲ್ಲಿದಾನಲ್ಲ ಶಾಸ್ತ್ರದವನು, ನೋಡಿದ್ವಲ್ಲ, ಅವನ ಹತ್ರ ಹೋಗೋಣ, ಕೇಳೋಣ, ಮುಂದುವರಿಯೋಣ. ವೆರಿ ಗುಡ್. ಹೇಗೆ ಸ್ವಾಮಿ ಶಾಸ್ತ್ರದವರೇ, ನೋಡಿ ನಾನು ಮಂಕಣ್ಣ, ಇವನು ಯಂಕಣ್ಣ, ಅಲ್ಲಲ್ಲ ತುತ್ತು, ನಾನು ಯಂಕಣ್ಣ, ಅವನು ಮಂಕಣ್ಣ, ಅಲ್ಲೇನೇ ನೀನು ಮಂಕಣ್ಣ, ನಾನು ಯಂಕಣ್ಣ. ನೋಡಿ, ನಮ್ಮ ಮನಸ್ಸಿನಲ್ಲಿ ಏನೋ ಇದೆ, ಭಾರಿ ಯೋಚನೆ, ಭಾರಿ ಯೋಚನೆ. ಅದಕ್ಕೆ ಏನು ಪರಿಹಾರ ಅಂತ ಹೇಳ್ತೀರಾ? ನಿಮ್ಮ ಕ್ಲಿಷ್ಟ ಸಮಸ್ಯೆಗಳ ಪರಿಹಾರ ಮಾಡೋದೇ ಈ ಕೃಷ್ಣಶಾಸ್ತ್ರ ಕೆಲಸ. ಬನ್ನಿ ಕೂಡಿ ಕೈ, ಹೀಗನಿ ಕೂಡಿ ಕೈ. ಏ ನಾವು ಕೈ ಕೊಡ್ತೀವ್ರಿ, ಆದ್ರೆ ನೀವು ಕೈ ಕೊಡಬಾರ್ದಷ್ಟೇ. ಎಲ್ಲಾದ್ರೂ ಉಂಟೆ, ಯಂಕಣ್ಣನ ಕೈ ಯಾಕ್ರಿ ಹೇಳ್ಕಂಡ್ರಿ? ನಾನು ಮಂಕಣ್ಣ, ನಂಗೆ ಹೇಳಿ ಶಾಸ್ತ್ರ. ತಗೊಳ್ಳಿ ಕೈ, ಏ ಕಡೆ ಕೊಡೋ ಕೈನ, ಹೇಳಿ ಅವನ ಕೈಗೆ ಹೇಳಿ. ನೋಡ್ರಿ ನನ್ನ ಕೈ ಹೇಗಿದೆ ನಿಮಗ? ಅದ್ಭುತ, ಅತ್ಯದ್ಭುತ, ಪರಮಾದ್ಭುತ. ಇದು ರೇಖೆ ಅಲ್ಲಪ್ಪ, ಬ್ಯೂಟಿಫುಲ್ ಹೈವೇ ಥಾರ್ ರೋಡ್ ಇದ್ದಂತಿದೆ. ಹೌದಾ? ಕೆಲವರ ಕೈಯಲ್ಲಿ ರೇಖೆಗಳು ಗೋಜರ ದಾರದ ಉಂಡಿ ಇದ್ದಾಗಿರುತ್ತೆ ಕಣಪ್ಪ, ಆದ್ರೆ ಇಲ್ಲಿ ಹಾಗಲ್ಲ, ಸಾಫ್ ಸೀದಾ ಸಾಫ್ ಸೀದಾ. ಹೇಳಿ, ಆ ರಸ್ತೆಲಿ ಏನೇನಾರು ಅಡ್ಡ ಬರುತ್ತಾ? ನೋ 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 ನೋ, ಈ ರಸ್ತೆಗೆ ರೆಡ್ ಲೈಟ್ ಇಲ್ಲೇ ಇಲ್ಲ, ಯಾವಾಗಲೂ ಗ್ರೀನ್ ಸಿಗ್ನಲ್. ಮಂಕಣ್ಣ ಸಿಂಹರಾಶಿ ಸಿಂಹಾಧಿಪತಿ ರವಿ, ಶಬಾಷ್ ಮಂಕಣ್ಣ.
ಗ್ರಹ ಬಲ ಅಂದ್ರೆ ಹೀಗಿರ್ಬೇಕಪ್ಪ. ಹೀಗೆ ರಾಹುಕೇತು ಶನಿಗ್ರಹಗಳನ್ನ ಹಿಂಡ್ ಬಿಟ್ಟಿದ್ದೀರಿ, ಗವಾಸ್ಕರ್ ತರಹ ಸಿಕ್ಸರ್ ಹೊಡೆದು ಚಾಡ್ಸಿ ಬಿಟ್ಟಿದ್ದಾರಲ್ರಿ. ಮುಂದೆ ಮುಂದೆ ಮುಂದಿನ್ನೇನಿದೆ? ಶುಕ್ರದಶೆ ಪ್ರಾರಂಭವಾಗ್ತಾ ಇದೆ. ಇನ್ಮೇಲೆ ನೀವು ಮುಟ್ಟಿದ್ದೆಲ್ಲ ಚಿನ್ನ, ಇನ್ಮೇಲೆ ನೀವು ಯಾರ ಹೃದಯಕ್ಕಾದ್ರೂ ಹಾಕ್ಬಹುದು ಕನ್ನ. ಹಾಗಾದ್ರೆ ನಾನೇ ರಾಜೇಶ್ ಖನ್ನಾ? ಹೌದು ಕಣ್ರಿ, ಹೌದು. ನೀವು ಏನೇ ಅಂದ್ಕೊಂಡಿದ್ರು ಅದು ಹಾಗೇ ಇರುತ್ತೆ ಮಿಸ್ಟರ್ ಬಂಕಣ್ಣ. ಏ ಸ್ವಾಮಿ, ಏನೇ ಅಂತ ನಾಗ ಇಳಿತಾ ಇದ್ದೀರಿ ರೇ? ಎಲ್ಲದಕ್ಕೂ ಹಣ ಬೇಕು ಸ್ವಾಮಿ. ಆ ಹಣ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಆಕಾಶದಿಂದ ಉದುರುತ್ತಾ, ಇಲ್ಲ ಉದುರೋಕ್ ಮುಂಚೆ ನಾವೇ ಆಕಾಶಕ್ಕೆ ಹಾರಬೇಕು ಹನುಮಂತರಾಯನ ಥರ ಅಂತ ಅನ್ನೋದನ್ನ ಹೇಳ್ರಿ. ಮಂಕಣ್ಣ, ಈ ಲಗ್ನಾಧಿಪತಿ ಚಂದ್ರ, ಹೌದು ಸಿಕ್ತು ಸಿಕ್ತು ಸಿಕ್ತು. ಏನ್ ಸಿಕ್ತು, ಏನ್ ಸಿಕ್ತು? ನಿನಗೆ ನಿಧಿ ಸಿಕ್ಕೋ ಜಾಗ ಸಿಕ್ತು. ಹೌದೇ, ಎಲ್ಲ ಕೈಯಿಂದಲೇ ನಿಧಿ ಸಿಕ್ಕೋ ಜಾಗ ಸಿಕ್ಕಬಿಡುತ್ತೆ. ಎಲ್ರಿ ಸಿಗತ್ತೆ ನಿಧಿ? ಎಲ್ರಿ ಸಿಗತ್ತೆ ನೋಡೆ, ಪಾವಗಡದಲ್ಲಿ ಸಿಗುತ್ತೆ ಅಂದ್ರೆ ಮಾತ್ರ ನಾನು ಅಲ್ಲಿಗೆ ಹೋಗಲ್ಲಪ್ಪ, ಯಾಕಂದ್ರೆ ಅಲ್ಲಿ ತೋಳಗಳ ಕಾಟ. ಮಂಕಣ್ಣ, ಪಾವಗಡಕ್ಕೂ ಬೇಡ, ಗಜೇಂದ್ರ ಗಡಕ್ಕೂ ಬೇಡಪ್ಪ, ಹಣ ಸಿಕ್ಕೋದು ನೀನಿರೋ ಜಾಗದಲ್ಲೇ. ಅಂದ್ರೆ ನಾನು ಈಗ ಊರಿಗೆ ಹೋಗ್ಬೇಕಾ? ಅಲ್ಲಲ್ಲ, ನೀನಿರೋ ಜಾಗದಲ್ಲೇ, ನೀವಿರೋ ಜಾಗದಲ್ಲೇ. ಅಂದ್ರೆ ಇಲ್ಲೇ ಇಲ್ಲೇ? ನೀವ್ ಇಳ್ಕೊಂಡಿರೋ ಜಾಗದಲ್ಲೇ. ಓಹೋ, ನೆನಪಿರಲಿ. ಬಲಭಾಗ, ಎಡಕ್ಕೆ ಸ್ವಲ್ಪ ಮೇಲೆ, ಅದೃಷ್ಟ ಅಂದ್ರೆ ಇದು. ವೆರಿ ಗುಡ್, ವೆರಿ ಗುಡ್. ತಗೊಳ್ಳಿ ಹತ್ತು ರೂಪಾಯಿ, ಬರ್ತೀನಿ. ಬಲಭಾಗ, ಎಡಕ್ಕೆ, ಜ್ಞಾಪಕ ಇಟ್ಕೊಂಬಂಕ. ಸ್ವಲ್ಪ ಮೇಲೆ, ಬಲಭಾಗ, ಎಡಕ್ಕೆ, ಸ್ವಲ್ಪ ಮೇಲೆ, ಬಲಭಾಗ, ಎಡಕ್ಕೆ, ಸ್ವಲ್ಪ ಮೇಲೆ, ಬಲಭಾಗ, ಎಡಕ್ಕೆ, ಸ್ವಲ್ಪ ಮೇಲೆ, ಬಲಭಾಗ, ಎಡಕ್ಕೆ, ಸ್ವಲ್ಪ ಮೇಲೆ. ಮಂಕ ಮಂಕ, ನನ್ನ ಐಡಿರಿಯಾ ಏನಂತೆ? ಕಣ, ಇದು ನಿಮ್ಮನೆ ಬಲಭಾಗ? ಹೌದು, ಅದಕ್ಕೆ ಹೇಳಿದ್ದು. ಅಗೇ ಅಗಿಲ್ಲ ಅಗೇ ತಾಯಿ ಆಕಡೆ ಆಯ್ತಲ್ಲ, ಹೀಗೆ ಕಡೆ ಅಗೇ ಗುಂಡಿ. ಅಯ್ಯ ಸುಸ್ತಾಯ್ತು ಕಣ. ಹೌದಾ, ಹಾಗಾದ್ರೆ ಬಿಟ್ಟು ಬಿಡೋಣ ಆ ಕಡೆ. ಈ ಕಡೆ ತಿರುಕ, ಅವಾಗ ಈ ಕಡೆ ಬಲಭಾಗ, ಇಲ್ಲೇ ಅಗಿಯೋಕ್ ಶುರು ಮಾಡು. ರತ್ನ, ನೀ ಸ್ವಲ್ಪ ಸುಮ್ಮನೆ ಇರು, ತೋಟ ತೋಟ ಮಾಡೋಣ. ತರಕಾರಿ ಬೆಲೆ ಏರ್ಬಿಟ್ಟಿದೆ ನೋಡು, ಅದಕ್ಕೋಸ್ಕರ ಮನೆ ಮುಂದೆನೆ ತೋಟ ಮಾಡೋದಕ್ಕೆ ಏರ್ಪಾಟ್ ಮಾಡ್ತಾ ಇದೀವಿ. ನಿನಗೆ ಅರ್ಥವಾಗೋದಿಲ್ಲ, ಇದು ಸಸ್ಪೆನ್ಸ್. ಅಗಿ ಅಮ್ಮಂಕ, ಆ ಕಡೆ ಆಗಿ, ನಾನು ಈ ರೋಡ್ ಕಡೆ ಆಗಿರ್ತೀನಿ. ಅಗಿ ಸ್ವಾಮಿ, ಏನ್ರಿ ಇದು ರಸ್ತೆ ಎಲ್ಲ ಆಗಿತ್ತಿದ್ರಿ? ಎಲ್ರಿ ರೋಡ್ ಕಟ್ಟಿಂಗ್ ಚಾರ್ಜ್ ಕಟ್ಟಿದ್ರಿ ಅಂದ್ರೆ? ಎಲ್ರಿ ಪರ್ಮಿಷನ್ ನಿಲ್ಲಿಸ್ರಿ ಕೆಲ್ಸನ? ನಿಮ್ಮನೆ ಹಿಂದ್ಗಡೆ ಬಲಭಾಗಕ್ಕೆ ಹೋಗೋ ಅಷ್ಟೇ, ಅಲ್ಲಿ ಬಲಭಾಗದಲ್ಲಿ ಆಗೋಣ. ಅಗಿ ಅಗದು ಅಗದು ಕೈಯೆಲ್ಲ ಬೊಬ್ಬೆ, ಅಗದು ಅಗದು ಕೈಯೆಲ್ಲ ಬೊಬ್ಬೆ, ಎಷ್ಟು ಕೆತ್ತಿದರೂ ಖಾಲಿ ಮಣ್ಣು, ದಕ್ಕುವಳೆಂತು ನನಗ ಹೆಣ್ಣು. ಅಗದು ಅಗದು ಕೈಯೆಲ್ಲ ಬೊಬ್ಬೆ, ಅಗದು ಅಗದು ಕೈಯೆಲ್ಲ ಬೊಬ್ಬೆ, ಎಂತು ಹೇಳಲು ಶಾಸ್ತ್ರದವನಿಗೆ ಹತ್ತು ರೂಪಾಯಿ ಕೊಟ್ಟು ನನ್ನ ಪರ್ಸಲ್ಲಿದ್ದ ಹಣವೆಲ್ಲ ಚಟ್ಟು. ಈ ಕೆಲಸ ಸಾಕು ಸಾಕು, ಹಾಕು ಬ್ರೇಕು, ಹಾಕು ಬ್ರೇಕು, ಅಗದು ಅಗದು ಕೈಯೆಲ್ಲ ಬಬ್ಬೆ, ಅಗದು ಅಗದು ಕೈಯೆಲ್ಲ ಬಬ್ಬೆ, ಯಾಕ ಅಗದು ಅಗದು ಕೈಯೆಲ್ಲ ಬಬ್ಬೆ, ಯಂಕ ಹಾಕು ಬ್ರೇಕು.
ಅಲ್ವಾ ಮಂಕ ಮಂಕ, ಈ ನೆಲ ಬೆಳಗಿಂದ ಅಗದು ಅಗದು ಬರೀ ಮನೆ ಮುಂದೆ ಹಳ್ಳವಾಯ್ತೆ ಹೊರತು ಬೇರೆ ಏನಾಗ್ಲಿಲ್ಲ. ನನಗೂ ಸುಸ್ತು, ಕತ್ತಲಾಗ್ತಾ ಬಂತು. ಅಡುಗೆ ಮಾಡಿ ಕಾದಿರ್ತಾಳ ಪಾಪ, ಊಟ ಮಾಡಿ ಮಲಗೋಣ, ಮಲಗಿಕೊಂಡು ಯೋಚನೆ ಮಾಡೋಣ. ಇಷ್ಟು ಮಣ್ಣು ಅಗದಿದ್ದೆ ಯಾವ ಕಾಂಟ್ರಾಕ್ಟರ್ ಆದ್ರೂ 30 ರೂಪಾಯಿ ಬಿಸಾಕ್ತಿದ್ನಪ್ಪ ಕೂಲಿನ. ಲೋ ಮಂಕ, ಈ ಎಂಕಣ್ಣನ ಸಾಹಸ ಫೇಲ್ ಆಗೋದು ಅಂದ್ರೇನು? ನಡಿ ಊಟ ಮಾಡಿ ಯೋಚನೆ ಮಾಡೋಣ. ರತ್ನಿ ಎಲೆ ಹಾಕು, ಎಲೆ ಹಾಕು, ಊಟ ಮಾಡಿ. ನಾವಿಬ್ರು ನಮ್ಮಲ್ಲಿ ಮಲ್ಕತ್ತೀವಿ, ನೀನು ಆಚೆ ಕಡೆ ಮಲ್ಕು. ಮಂಕ, ಈ ಕೋಣೆ ನೋಡ ಹೇಗಿದೆ? ನನ್ನ ಕೋಣೆ, ಪುಟ್ಟಾದ ಕೋಣೆ, ಮುದ್ದಾದ ಕೋಣೆ, ಬಾಗಿಲು ಹಾಕೊಂಡು ಚಿಲಕ ಹಾಕೊಂಡು ಮಲಗಿಬಿಟ್ರೆ ಎಷ್ಟು ಬೆಚ್ಚಿದೆ ಅಲ್ವಾ? ನೀನು ಬೆಚ್ಚಿಗೆ ಬೆಂಕಿ ಹಾಕ್ತು, ನಾನು ಮೆಚ್ಚಿದವಳು ನನ್ನ ಪಕ್ಕಕ್ಕೆ ಬಂದ್ರೇನೆ ನನಗೆ ಬೆಚ್ಚಗಾಗೋದು. ಅದಕ್ಕೆ ಅಲ್ವೇನಯ್ಯ ಇಷ್ಟೊಂದು ಪ್ಲಾನ್ ಮಾಡ್ತಿರೋದು, ನಿನ್ನ ಮೋಹಿನಿಯನ್ನು ನಿನಗೂ ಹೊಂಚಿಕೊಡೋದಕ್ಕೆ. ಈಗ ಜ್ಞಾಪಿಸ್ಕೊಳ್ಳೋಣ ಒಂದಾದ ಮೇಲೊಂದು. ಏನು ಹೇಳ್ದ ಶಾಸ್ತ್ರದವನು? ಬಲಭಾಗ ಎಡಕ್ಕೆ ಸ್ವಲ್ಪ ಮೇಲೆ. ಅಲ್ಲ ನಿಜ ಮಂಕ, ನಿನ್ನ ಬಲಭಾಗದಲ್ಲಿ ಏನಿದೆ ಅಂತ ಕತ್ತಲಲ್ಲಿ ನೀನೆ ಕೈ ಹಾಕಿ ಪರೀಕ್ಷೆ ಮಾಡಿ ನೋಡು. ನನ್ನ ಬಲಭಾಗ ಹೌದು ಬಂದೆ. ಏನಿದು? ಏನು ದೀಪ ಆರಿಸಿದೆ? ಆದ್ರೂ ಮುಟ್ಟು ನೋಡಿ ಹೇಳಬೇಕು. ಗೊತ್ತಾಗ್ಲಿಲ್ಲ. ಬಲಭಾಗ ಬರೀ ಹತ್ತಿ ಸಿಗುತ್ತೆ, ಅದು ಪ್ರಯೋಜನವಿಲ್ಲ. ನನ್ನ ಬಲಭಾಗ ಏನಿದೆ ನೋಡ್ತಿಂತಾಳು. ಏನಿದೆ ಬಲಭಾಗ? ಓಹೋ, ಬಲಭಾಗ ಗೋಡೆ. ಗೋಡೆ ಗೋಡೆ, ಬ್ಯೂಟಿಫುಲ್, ಕರೆಕ್ಟ್. ನಿಧಿ ಎಲ್ಲಿರುತ್ತೆ ಅಂತ ಹೇಗೆ ಹೇಳೋದು? ಹಾಕು ದೀಪ, ಹೇಳು, ನಿಂತ್ಕೋ. ಇದು ಗೋಡೆ ಅಲ್ವಾ, ನಿಂತ್ಕೊಂಡಿದ್ದೀನಿ, ಕೈ ಮೇಲೆ ಕೆತ್ತಿದೆ. ನನ್ನ ಬಲಭಾಗ ಎಡಕ್ಕೆ ಸ್ವಲ್ಪ ಮೇಲೆ, ಈ ಗೋಡೆ, ಈ ಗೋಡೆ, ಈ ಸ್ಥಳ ಇದೆಯಲ್ಲ, ಇದು ಗುಪ್ತವಾದ ಸ್ಥಳ, ನಿಧಿ ಹೂಚಿಟ್ಟಿರ್ತಕ್ಕಂತ ಸ್ಥಳವೇ. ಯಾತಕ್ಕಾಗಿರಬಾರದು? ಯಾಕಾಗಿರಬೇಕು? ಯಾಕಾಗಿರಬಾರದು? ಯಾಕಾಗಿರಬೇಕು? ಯಾಕಾಗಿರಬಾರದು? ಯಾಕಾಗಿರಬೇಕು? ಸೋಲೊಪ್ಪಿಕೊಳ್ಳೋದು ಗಂಡಸರ ಲಕ್ಷಣ ಆಗಬಾರದು. ಮರಳಿ ಯತ್ನವ ಮಾಡು ಅಂತಂದಿರಲ್ವೇನು? ಒಂದು ಕೆಲಸ ಮಾಡೋಣ. ಬಲಭಾಗ ಎಡಕ್ಕೆ ಮೇಲೆ, ನಮ್ಮ ಬಲಭಾಗ ಎಡಕ್ಕೆ ಮೇಲೆ, ಈ ಗೋಡೆ. ಅದರಿಂದ ಈ ಗೋಡೆಯ ಒಳಗೆ ನಮ್ಮ ಮಂದಿಯೋ ಏನೋ ಅವನು ಹೇಳಿದ ನಿಧಿ ಇಲ್ಲೇ ಇರಬಹುದು. ತಗೋ ಹಾರೆ. ತಗೊಂಡೆ. ತಡ ಅಲ್ಲಾಡ್ತ ಇಟ್ಟಿಗೆ. ಇನ್ನು ಇನ್ನೊಂದು ನೋಡಿ, ಇಟ್ಟಿಗೆ ತೆಗಿ, ಇಟ್ಟಿಗೆ ತೆಗಿ, ತೆಗಿ ತೆಗಿ. ಕೊಡಿಲಿ ಈ ಕಡೆ, ಈ ಕಡೆ ತಗೋ, ಇಟ್ಟಿಗೆ ತಗೋ, ಆ ಕಡೆ ಇಡು. ಇಟ್ಟೆ ಇಟ್ಟೆ ನಾನು ಈ ಕಡೆ ಇಟ್ಟೆ. ತಗೋ ಇನ್ನೊಂದು ಏಟು ಹಾಕು. ನೋಡಲಿ ತೂತಾಯ್ತು, ತೊಗರಾಯ್ತು. ನೋಡು ಮೆತ್ತಿಗೆ ಈ ತರ ಆಯ್ತಲ್ಲ ಈ ಹಳ್ಳ, ಈ ಹಳ್ಳದಲ್ಲಿ, ಈ ಗೋಡೆ ಹಳ್ಳದಲ್ಲಿ ಮೆತ್ತಿಗೆ ನೀನ್ ಕೈ ಇಡು. ಮುಂಚೆ ನೀನ್ ಕೈ ಇಡು. ನಿಜವಾಯ್ತು ಶಾಸ್ತ್ರ. ಏನು ನೋಡ್ತೀನಿ, ಏನ್ ಸಿಕ್ತು? ಹೇಳು. ಚಿನ್ನಸರ, ಚಿನ್ನಸರ ಉಜ್ಜದ ಬೆಂಡೋಲೆ. ಅಯ್ಯೋ ನಾನು ಕೈಗೆ ಹಾಕ್ತೀನಿ ಈಗ. ಎಲ್ಲಿ ಬೆಳ್ಳಿ ಚಂಬು, ಅದರಲ್ಲಿ 100 ರೂಪಾಯಿ ಕಟ್ಟು, ಕಟ್ಟು 100 ಕಟ್ಟು ನೋಡಯ್ಯ. ನೋಟು ಬೇಕ್ತಿಜಿ, ಅಯ್ಯೋ ಇದು ನಮ್ಮ ಭಾಗ್ಯದ ಬಾಗಿಲು. ಅರೇ ಚಂಬಿ ವಾಚು, ಅಯ್ಯೋ ಮಂಚಿ ಪಾತ್ರೆ, ಮಂಚಿ ಪಾತ್ರೆ ತೆಗಿ. ಇನ್ನೊಂದ್ಸರ್ತಿ ಕೈ ಹಾಕು, ಕೈ ಹಾಕಲ್ಲಿ. ಏನ್ರಿ ಹಾಗೆ ತಲೆಯೆಲ್ಲ ಮಾತಾಡ್ತಾ ಇದ್ರಿ? ನಾವಿಬ್ರು ಪಾಪ ಹಾಗೆ ನಿದ್ದೆ ಮಾಡ್ತಾ ಇದ್ವಿ. ಏನ್ರಿ ನನ್ನ ಹೆಂಡತಿ ಒಬ್ಬಳೇ ಮಲಗಿದ್ಲು, ಹೆಂಗಸರು ಬಂದು ಹಾಗೇನ್ರಿ ಮಾತಾಡ್ಸೋದು? ನೀವು ಬುದ್ಧಿ ಇಲ್ಲ, ನಾಚಿಕೆ ಇಲ್ಲ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅಕ್ಕಪಕ್ಕದ ಮನೆಯವರು ಹೇಗೆ ಮರ್ಯಾದಂಗೆ ಬಾಳ್ಬೇಕು ಅಂತ ಗೊತ್ತಿಲ್ಲ ನೋಡ್ರಿ ನಿಮ್ಗೆ? ನೋಡ ಮಂಕ ಅನುಭವ ನನಗೆ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಮರ್ಯಾದೆ ಪಾಠ ಹೇಳ್ಕೊಳ್ಳೋದಕ್ಕೆ ನಾವೇನ್ ನಿಮ್ಮಿಂದ ಮರ್ಯಾದೆ ಕೊಡ್ಕೋಬೇಕಾಗಿಲ್ರಿ? ನಾವ್ ಯಾರು ಗೊತ್ತೇಳ್ರಿ? ನಾನು ಮಂಕ, ಇವನು ಎಂಕ. ಹೌದು ನಾನು ಎಂಕ, ಅವನ ಮಂಕ. ಸರಿಯಾಗಿದೆ ರೀ ಇಬ್ರು, ನಮ್ದೊಳ್ಳೆ ಹಲ್ಕ ನಮ್ಮ ಮಕ್ಕಳ ಸವಾಸ ಆಯ್ತಲ್ಲ. ನಾಲ್ಗೆ ಬಿಗಿಹಿಡಿದ್ ಮಾತಾಡ್ರಿ,
ಮಧ್ಯರಾತ್ರಿಲಿ ಏನಿದೆ ನಿಮ್ ರಂಪಾಟ? ನಾನು ಅದನ್ನೇ ಕೇಳೋಣ ಅಂತಿದ್ನಮ್ಮ. ನಾವು ಗಂಡ ಹೆಂಡತಿ ಪಿಕ್ಚರ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ ನಮ್ಮನೆ ಗೋಡೆಗೆ ಕನ್ನ ಹಾಕಿ ಗೂಡಲಿದ್ದನ್ನ ಸಾಗಿಸ್ಬಿಟ್ಟಿದಾರೆ. ನ್ಯಾಯನಾ? ನಿಜವೇನ್ರಿ? ನನಗ ಅರ್ಥ ಆಗ್ಲ ಸ್ವಾಮಿ, ನಮ್ಗೆ ಅರ್ಥವಾಗ್ಲ. ಗೋಡೆ ಕನ್ನ ಹೊಡೆದು ಅದು ನಿಮ್ಮನೆ ಗೂಡ ಸ್ವಾಮಿ. ನಮಗ್ ಗೊತ್ತಾಗ್ಲಿಲ್ಲ, ಸಾರಿ ಸಾರಿ. ನಡೀರಿ ನಡೀರಿ ಮುಂಚೆ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಬೇಡಿ, ತಗೊಳ್ಳಿ ನಿಮ್ ಚಂಬು ಪುಟ್ಪಾತ್ರೆ ನೋಡಿನ ಗತ್ತೆ ಸರ ಬೆಳ್ಳೆ ಉಂಗ್ರ ಎಲ್ಲ ತಗೊಳ್ಳಿ. ನಮ್ಗೆ ಗೊತ್ತಾಗಿದ್ರೆ ಖಂಡಿತ ನಾವು ಆ ತರ ನಿಧಿ ಅಂತ ಕೈ ಹಾಕೋದು ಅಷ್ಟೇ. ತಗೊಳ್ಳಿ, ತಪ್ಪಾಯ್ತು ತಪ್ಪಾಯ್ತು. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಾಚಿಕೆ ಗೇಟ್ ಅಂತಂದು ದಯವಿಟ್ಟು ಕ್ಷಮಿಸ್ಬಿಡಿಪ್ಪ. ಆಯ್ತು ಬಿಡಿಯಮ್ಮ. ರೀ ಮಿಸ್ಟರ್, ಮುಂಚೆ ಮರ್ಯಾದೆಗೆ ಹಣ ಮಾಡೋದು ಕಲ್ತ್ಕೊಳ್ರೆ. ಯಾವಾಗಲೂ ದುಡ್ಡು ಸಂಪಾದನೆ ಮಾಡೋಕು, ಇಂಥ ಶಾರ್ಟ್ ಕಟ್ ಯಾವತ್ತೂ ಡೇಂಜರಸ್ ರೇ. ನಾನು ಬರ್ತೀನಿ. ನನ್ ಮರ್ಯಾದೆ ತೆಗೆದಿದ್ದೀರಲ್ರಿ. ರತ್ನೇ, ನೀನ್ ಕಣ್ಣಲ್ಲಿ ನೀರ್ ಹಾಕ್ಬೇಡ್ವೆ. ಸಾರಿ, ನೀನು ಇಂಥ ಸಾಹಸಕ್ಕೆ ನಾನಂತೂ ಕೈ ಹಾಕಲ್ಲ. ನೀನೇನಂತೀಯ ಮಂಕ? ನಾ ಹೇಳ್ತೀನಿ ಕೇಳು. ಇನ್ ಮೇಲೆ ನಾನು ಮದುವೆ ಆಗಬೇಕಾದ್ರೆ, ಇಲ್ಲ ನೀನು ಮದುವೆ ಮಾಡಿಸಬೇಕಾದ್ರೆ ಹೆಣ್ಣು ಹೇಗಿರ್ಬೇಕು ಗೊತ್ತಾ? ಕೇಳು. ಹೇಳಿದ ಹಾಗೆ ಕೇಳಿಕೊಂಡು ಮನೆಯ ಕೆಲಸ ಮಾಡಿಕೊಂಡು, ಹೇಳಿದ ಹಾಗೆ ಕೇಳಿಕೊಂಡು ಮನೆಯ ಕೆಲಸ ಮಾಡಿಕೊಂಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಎಣ್ಣೆ ಹುಡುಕುವೆ ಇನ್ನು ಮುಂದೆ. ಹೇಳಿದ ಹಾಗೆ ಕೇಳಿಕೊಂಡು ಬೇವು ಬೆಲ್ಲ ಹಂಚಿಕೊಂಡು ನನ್ನ ನವಳು ಹೊಂದಿಕೊಂಡು, ಬೇವು ಬೆಲ್ಲ ಹಂಚಿಕೊಂಡು ನನ್ನ ನವಳು ಹೊಂದಿಕೊಂಡು, ಬಾಳ್ವೆ ಮಾಡೋ ಬಡವಳಲ್ಲೇ ನಾನು ಹುಡುಕುವೆ ಇನ್ನು ಮುಂದೆ, ಬಾಳ್ವೆ ಮಾಡೋ ಬಡವಳಲ್ಲೇ ನಾನು ಹುಡುಕುವೆ ಇನ್ನು ಮುಂದೆ. ಹೇಳಿದ ಹಾಗೆ ಕೇಳಿಕೊಂಡು ಮನೆಯ ಕೆಲಸ ಮಾಡಿಕೊಂಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಎಣ್ಣೆ ಹುಡುಕುವೆ ಇನ್ನು ಮುಂದೆ. ಅಷ್ಟಾದ್ರೂ ಕಲ್ತ್ರಲ್ಲ ಪಾಠ ಇದ್ರಿಂದ ಸದ್ಯ ಮಂಕ. ಏ ಸರ್ತಿ ಪುಣ್ಯಕ್ಕೆ, ಈ ಸರ್ತಿ ಈ ವೆಂಕಣ್ಣನ ಸಾಹಸದಿಂದ ಈ ಒಂದು ಸತ್ಯವನ್ನಾದರೂ ನೀನು ಕಂಡ್ಕೊಂಡು, ಸಿಂಪಲ್ ಆದ ಹುಡುಗಿನ ಹೇಳ್ದ ಕೇಳ್ಕೊಂಡಿರೋ ಹುಡುಗಿನ ಲಕ್ಷಣವಾದ ಹುಡುಗಿನೇ ಆರಿಸ್ತೀನಿ ಅಂತ ಹೇಳಿದ್ಯಲ್ಲಪ್ಪ, ನಿನಗೊಂದು ದೊಡ್ಡ ನಮಸ್ಕಾರ. ಆಯ್ತು ಕಣಯ್ಯ, ನೋಡೋ ಇನ್ನೇನೇನು ಉಪದೇಶ ಬೇಕಾಗಿಲ್ಲ. ರತ್ನಮ್ಮನವರಿಂದ ಪಾಠ ಕಲ್ತ್ಕೊಂಡೆ, ಒಂದು ಬಡವಿ ಹುಡುಗಿ ಇಲ್ಲ ಅನ್ನಾದ್ರೂ ನಾನು ಕರ್ಕೊಂಡು ಬಂದು ಸಂಸಾರಸ್ಥನಾಗಿ ಸದ್ಗೃಹಸ್ಥನಾಗಿ ಬಾಳ್ತೀನಿವನ. ಇನ್ನ ಮೇಲೆ ಈ ತರ ಈ ಹುಚ್ಚೆಲ್ಲ ಬಿಟ್ಬಿಡ್ತೀನಪ್ಪ, ಬರ್ತೀನಿಯ. ನಮಸ್ಕಾರ. ಒಳ್ಳೇದು, ನಿಮಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ.